ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ನನ್ನ ಪರಮ ಪೂಜ್ಯ ಗುರುಗಳಾದ ಶ್ರೀ ಡಾಕ್ಟರ್ ಕೆ ಎಸ್ ನಾರಾಯಣ ಆಚಾರ್ಯ ಅವರು ಪ್ರಸಿದ್ಧ ಬರಹಗಾರ ಚಿಂತಕ ಪ್ರಕಾಂಡ ಪಂಡಿತರು ಶ್ರೇಷ್ಠ ವಿದ್ವಾಂಸರು ಸಹೃದಯಿ ಮಗುವಿನಂತ ಸರಳತೆ ಮುಗ್ಧತೆ ಉಳ್ಳವರು ಅದ್ಭುತ ಪ್ರವಚನಕಾರ ಭಾರತೀಯ ಆಧ್ಯಾತ್ಮಿಕ ಕ್ಷೇತ್ರದ ಅತಿದೊಡ್ಡ ಜ್ಞಾನದ ಭಂಡಾರ ಅವರ ಪ್ರವಚನಗಳನ್ನು ಕೇಳುವುದು ಅವರು ಬರೆದ ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುವುದು ಆಸ್ತಿಕ ಜನರಿಗೆ ದೊಡ್ಡ ರಸದ ಒತ್ತಡ ತನ್ನ ಉದ್ದಕ್ಕೂ ಶ್ರೋತೃಗಳನ್ನು ತನ್ನ ಸಂಪೂರ್ಣ ವಶದಲ್ಲಿಟ್ಟುಕೊಂಡು ತನ್ನ ಅದ್ಭುತ ಸಂಗೀತ ಜ್ಞಾನ ರಾಗಗಳ ಮೂಲಕ ಗಮಕ ವಾಚನ ಮನೋಜ್ಞ ವಿವರಣೆಗಳಿಂದ ಭಕ್ತರ ಮನಸೂರೆಗೈಯುವ ಅವರ ವೈಖರಿ ಅನ್ಯಾದೃಶವಾದದ್ದು ಅವರ ಒಂದು ಕೃತಿಯಿಂದ ಅಷ್ಟಾವಕ್ರ ಗೀತೆಯ ಬಗ್ಗೆ ಶಕ್ತಿಯಾನುಸಾರ ಚಿಂತನೆ ನಡೆಸೋಣ ಈ ಪ್ರಸಂಗ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಬರುವಂತಹ ರೋಚಕವಾದ ಆಧ್ಯಾತ್ಮಿಕದ ರಸಗಟ್ಟಿ ಅದನ್ನು ಸವಿಯುವ ಪ್ರಯತ್ನ ಮಾಡೋಣ ಪಾಂಡವರೀಗ ಸಮಂಗಾ ನದಿಯ ದಡಕ್ಕೆ ಬಂದಿದ್ದಾರೆ ಅದು ಅಷ್ಟಾವಕ್ರ ಮಹರ್ಷಿಯ ಕ್ಷೇತ್ರ ತಂದೆಯ ಶಾಪದಿಂದ ಹುಟ್ಟುವಾಗಲೇ ಎಂಟು ಕಡೆ ವಕ್ರನಾಗಿ ಜನಿಸಿದ್ದ ಮಹಾ ತೇಜಸ್ವಿ ತಪಸ್ವಿ ಬ್ರಹ್ಮವರ್ಚಸ್ವಿಯ ದೇಹ ಸುಂದರವೂ ದೃಢವೂ ಸಮರ್ಥವೂ ಆಗಿ ಮಾರ್ಪಟ್ಟ ಪವಾಡ ನಡೆಸಿದ ನದಿ ಅದು ಉದ್ದಾಲಕ ಮಹರ್ಷಿಗೆ ಸುಜಾತ ಎಂಬ ಮಗಳಿದ್ದಳು ಅವಳನ್ನು ಕಹೋಳನೆಂಬ ಮೇಧಾವಿ ಶಿಷ್ಯನಿಗೆ ಕೊಟ್ಟು ವಿವಾಹ ಮಾಡಿದ್ದರು ಕೆಲ ಕಾಲದಲ್ಲಿಯೇ ಸುಜಾತ ಗರ್ಭಿಣಿಯಾಗಿ ಆರು ಏಳು ತಿಂಗಳುಗಳಾಗಿದ್ದವು ಕಹೋಳನು ಅಹೋರಾತ್ರಿ ವೇದಾಧ್ಯಯನ ಸ್ವರೋಚ್ಚಾರ ಮಾಡುತ್ತಿದ್ದ ಜ್ಞಾನ ಪಿಪಾಸೆ ವೇದ ಪ್ರೇಮ ನಿಷ್ಠೆ ತತ್ವ ಸಾಕ್ಷಾತ್ಕಾರದ ಹಂಬಲ ಅವನಿಗೆ ಕೆಲವು ನಿಯಮಗಳನ್ನು ಮರೆಯುವಂತೆ ಮಾಡಿತ್ತು ಒಂದು ದಿನ ರಾತ್ರಿ ಮಂತ್ರ ಪಠಿಸುವಾಗ ಅಪಸ್ವರ ಬರಲಾರಂಭಿಸಿತು ಅದು ಕೃಷ್ಣ ಪಕ್ಷದ ರಾತ್ರಿ ಆಗ ಗರ್ಭದಲ್ಲಿರುವ ಮಗು ಸಾಕು ನಿಲ್ಲಿಸು ಅಪಸ್ವರವನ್ನು ಕಾಲಾಕಾಲ ವಿಮರ್ಶೆಯಿಲ್ಲದೆ ನಿಯಮ ಮೀರಿ ಶರೀರ ದಂಡಿಸಿ ಯಾವ ಪುರುಷಾರ್ಥದ ಸಾಧನೆಯೂ ಆಗದ ಈ ವೇದೋಚ್ಚಾರ ಅನರ್ಥಕರ ನಿಲ್ಲಿಸು ಕೇಳಲಾರೆ ಕಹೋಳನಿಗೆ ಈ ಧ್ವನಿ ಗರ್ಭಸ್ಥ ಶಿಶುವಿನದು ಎಂದು ತಿಳಿದು ಕ್ರುದ್ಧನಾಗಿ ವಕ್ರಬುದ್ಧಿಯ ಅಹಂ ತುಂಬಿದ ನೀನು ಜನಿಸುವಾಗ ಎಂಟು ಕಡೆ ನಿನ್ನ ಶರೀರ ಡೊಂಕಾಗಿರಲಿ ಎಂದು ಶಾಪ ಕೊಟ್ಟ ಕೆಲ ಕಾಲದಲ್ಲಿ ಎಂಟು ಕಡೆ ಡೊಂಕಾಗಿರುವ ಮಗುವಿನ ಜನನವಾಯಿತು ಆ ಶಿಶುವಿಗೆ ವೇದ ನಾಮಕರಣವಾಯಿತು ಇಷ್ಟರಲ್ಲಿ ಕಡು ಬಡತನದಲ್ಲಿದ್ದ ಕಹೋಳನು ಜನಕನ ಆಸ್ಥಾನದಲ್ಲಿದ್ದ ಒಂದಿ ಎಂಬ ಕೆಟ್ಟ ಪಂಡಿತನೊಡನೆ ವಾದ ಮಾಡಲು ಹೊರಟ ಅಲ್ಲಿಯ ರಾಜ ಕೂಡ ಒಂದಿಗೆ ಹೆದರುತ್ತಿದ್ದ ಒಂದಿಯು ಕಠಿಣವಾದ ಷರತ್ತನ್ನಿಟ್ಟಿದ್ದ ವಾದದಲ್ಲಿ ಸೋತರೆ ಆ ಪಂಡಿತರನ್ನು ಜಲಸ್ತಂಭನ ಮಾಡಿ ಕೊಲ್ಲಲಾಗುತ್ತಿತ್ತು ಕಹೋಳನೊಡನೆಯೂ ಒಂದಿಯು ತಪ್ಪು ರೀತಿ ವಾದ ಮಾಡಿ ಸೋಲಿಸಿ ಸಮುದ್ರದಲ್ಲಿ ಹಾಕಿ ಮುಳುಗಿಸಿ ಮುಗಿಸಿದ ವಂದಿಯ ಈ ದುಷ್ಕೃತ್ಯವನ್ನು ಪ್ರಶ್ನಿಸುವ ಧೈರ್ಯ ಯಾರಿಗೂ ಇರಲಿಲ್ಲ ಇತ್ತ ಕಡೆ ವೇದರತನಿಗೆ ಏಳನೆಯ ವಯಸ್ಸಿನಲ್ಲಿ ಉಪನಯನವಾಗಿ ಉದ್ದಾಲಕನ ಬಳಿ ಅಂದರೆ ಅವನ ಅಜ್ಜನ ಬಳಿ ವೇದೋಪದೇಶ ವೇದರಹಸ್ಯ ಮರ್ಮಗಳ ಉಪದೇಶವಾಗಿ ವೇದರತನು ಪ್ರಕಾಂಡ ಪಂಡಿತನೂ ಮಹಾಜ್ಞಾನಿಯೂ ಆಗುತ್ತಾನೆ ಕೆಲ ಕಾಲದಲ್ಲಿ ತನ್ನ ತಂದೆ ವಂದಿಯೊಡನೆ ಪರಾಜಿತನಾಗಿ ನೀರಿಗೆ ಹಾಕಲ್ಪಟ್ಟದ್ದು ತಿಳಿದು ತಾನೂ ವಾದ ಮಾಡಲು ಹೊರಡುತ್ತಾನೆ ಆ ಭಾಗವು ಅಷ್ಟಾವಕ್ರ ಗೀತೆ ಎಂದು ಬಹು ಪ್ರಸಿದ್ಧ ವೇದರಥನಿಗೂ ಅಜ್ಜ ಉದ್ದಾಲಕನಲ್ಲಿ ಹಲವಾರು ಅಪೂರ್ವ ಸಂಭಾಷಣೆಗಳು ನಡೆಯುತ್ತವೆ ವೇದರಥನಿಗೆ ಮಿಥಿಲಾ ಪಟ್ಟಣದ ದಾರಿಯಲ್ಲಿ ಕೆಲ ಬ್ರಾಹ್ಮಣರೊಂದಿಗೆ ದೀರ್ಘವಾದ ಸಂವಾದಗಳೆಲ್ಲ ಆಗ್ತಾವೆ ವೇದರಥ ತನ್ನ ಸೋದರ ಮಾಮ ಶ್ವೇತಕೇತು ಅಂದರೆ ತನಗಿಂತ ಎರಡು ವರ್ಷ ದೊಡ್ಡವ ತನ್ನ ತಾಯಿಯ ಸುಜಾತನ ತಮ್ಮ ಶ್ವೇತಕೇತು ಅವರೊಟ್ಟಿಗೆ ಅವನೊಂದಿಗೆ ಅವರು ಅಲ್ಲಿಗೆ ಬರ್ತಾರೆ ಮಿಥಿಲೆಗೆ ಬರ್ತಾರೆ ಇಬ್ಬರು ಗಂಗೆಯಲ್ಲಿ ಮಿಂದು ಬರುತ್ತಿರಲು ಆಗ ಮಿಥಿಲೆಯ ದೊರೆ ಸ್ನಾನಕ್ಕೆ ಬರುತ್ತಿದ್ದ ದಾರಿಯಲ್ಲಿದ್ದ ಶ್ವೇತಕೇತು ಮತ್ತು ವೇದರಥನನ್ನು ಭಟರು ಗದರಿಸುತ್ತಾರೆ ಭಟರು ಕೇಳ್ತಾರೆ ಯಾರದ್ದು ಬ್ರಾಹ್ಮಣ ಬಾಲಕರಂತೆ ಕಾಣುತ್ತೀರಿ ದಾರಿ ಬಿಡಿ ದೊರೆಗಳು ಸ್ನಾನಕ್ಕೆ ಬರುತ್ತಿದ್ದಾರೆ ನೀವು ಬೇರೆ ಊರಿನವರು ಇರಬೇಕು ಎಂದು ಕಾಣುತ್ತದೆ ಅತ್ತ ಸರಿ ಇರಿ ಶ್ವೇತಕೇತು ನಮಗೇಕೆ ದೊರೆಗಳ ಸಹವಾಸ ಎನ್ನುತ್ತಾ ಸರಿದಾಗ ವೇದರಥ ಕೈ ಹಿಡಿದು ಅವನನ್ನು ನಿಲ್ಲಿಸಿ ಮಾವ ಈ ಊರಿನಲ್ಲಿ ಯಾರಿಗೂ ಧರ್ಮಶಾಸ್ತ್ರ ಸೂಕ್ಷ್ಮ ತಿಳಿಯದೆಂದು ಕಾಣುತ್ತದೆ ಅಥವಾ ತಿಳಿದವರು ಯಾರೋ ಅದನ್ನು ಆಚರಣೆಗೆ ತರುವ ಸಂದರ್ಭ ಒದಗಿ ಬರಲಿಲ್ಲವೇನೋ ದೊರೆಯಾದ್ರೇನು ಧರ್ಮ ಅವನಿಗೂ ದೊಡ್ಡದು ಬ್ರಹ್ಮನಿಗೂ ದೊಡ್ಡದು ಉಪದೇಶ ಕಾಲ ಬಂದಾಗ ಸತ್ಯವನ್ನು ನುಂಗಿಕೊಂಡು ಬಲಾತ್ಕಾರಕ್ಕೆ ಜಗ್ಗುವುದು ಅಧರ್ಮ ನೀನೂ ಬಲ್ಲೆ ನಿಲ್ಲು ನಾನು ಸಮಾಧಾನ ಹೇಳುತ್ತೇನೆ ಎಂದ ರಾಜ ಭಟನಿಗೆ ಇದು ಉದ್ದಟತನವೆನಿಸಿತು ಯಾರಿವನು ಡೊಂಕು ಮೈಯ್ಯನ ಚೋಟುದ್ದದ ಬಾಲಕ ಏನಯ್ಯ ತಲೆ ತಿರುಗಿದೆಯೋ ಇದು ಮಿತಿಲೆ ಇವರು ರಾಜರು ಇವರು ಸ್ನಾನಕ್ಕೆ ಬರುವ ವೇಳೆ ಎಂದು ಊರಿಗೆಲ್ಲ ಗೊತ್ತಾಗಿದ್ದು ಯಾರೂ ಅಡ್ಡ ಬರುವುದಿಲ್ಲ ಅದೇ ಪದ್ಧತಿ ನಿಮಗೆ ಯಾರೂ ತಿಳಿಸಲಿಲ್ಲವೆಂದು ಕಾಣುತ್ತದೆ ದಾರಿ ಬಿಡಿ ಎಂದ ವೇದರತ್ತ ಹೇಳ್ತಾನೆ ನಾನು ಡೊಂಕು ಮೈಯವನು ಇರಬಹುದು ನನ್ನ ಬುದ್ಧಿ ಡೊಂಕಲ್ಲ ನಾನು ಚೋಟುದ್ದವೇ ಇರಬಹುದು ಆದರೆ ಜ್ಞಾನ ನನಗಿಂತ ಹಿರಿದು ಲೋಕ ಮರ್ಯಾದೆ ಎಂಬುದು ದೊರೆಗಿಂತ ಹಿರಿದು ದೊರೆ ಅದರ ರಕ್ಷಕ ಇರಬೇಕಾದ್ದು ಯುಕ್ತ ಮಿಥಿಲೆಗೂ ಅದೇ ನ್ಯಾಯ ಅಯೋಧ್ಯೆಗೂ ಅದೇ ನ್ಯಾಯ ಯಾರೋ ಅಜ್ಞಾನದಿಂದ ಮಾಡಿದ ರೂಢಿಯೇ ನಿಜ ಧರ್ಮ ಆಗುವುದಿಲ್ಲ ದಾರಿ ಬಿಟ್ಟು ಸರಿಯಬೇಕಾದವರು ದೊರೆಗಳು ನಾನು ಬ್ರಾಹ್ಮಣ ದಾರಿ ನನ್ನದು ರಾಜಭಟ ವೇದರತನನ್ನು ಶಿಕ್ಷಿಸಲು ಕೈ ಎತ್ತಿದಾಗ ದೊರೆಯೇ ಮುಂದೆ ಬಂದು ವಿನಯದಿಂದ ಮಾತಾಡಲು ತೊಡಗುತ್ತಾನೆ ದೊರೆ ಹೇಳ್ತಾನೆ ಬ್ರಾಹ್ಮಣ ಕುಮಾರ ನೀನ್ಯಾರೋ ತೇಜಸ್ವಿ ತಪಸ್ವಿ ಅಂತ ಕಾಣುತ್ತಿರುವೆ ನನ್ನವರ ತಪ್ಪನ್ನು ಮನಿಸು ಯಾರು ನಿನ್ನ ಮಾತಾಪಿತ್ರಗಳು ಎತ್ತ ಹೊರಟಿರುವೆ ಇಲ್ಲೇಕೆ ತಂಗಿರುವೆ ನೀನಾಡುವ ಧರ್ಮ ಸೂಕ್ಷ್ಮ ಯಾವುದು ಧರ್ಮ ದೊರೆಗಿಂತ ದೊಡ್ಡದೆಂಬ ಮಾತು ಒಪ್ಪತಕ್ಕದ್ದೇ ಜ್ಞಾನಿಗಳಿಗೆ ವಯಸ್ಸಿಗೆ ಲೆಕ್ಕವಿಲ್ಲ ಧರ್ಮಸೂಕ್ಷ್ಮವನ್ನು ತಿಳಿಯಲು ಕುತೂಹಲಿಯಾಗಿದ್ದೇನೆ ದಯವಿಟ್ಟು ತಿಳಿಸು ನಿನ್ನ ಅತಿಕ್ರಮವಿದ್ದರೆ ನಾನೇ ಕ್ಷಮೆಯಾಚಿಸುತ್ತೇನೆ ಇದರಿಂದ ದಿ ವೇದ್ ವೇದರತ್ನಿಗೆ ಸಮಾಧಾನ ಆಗ್ತದೆ ಅವ ಹೇಳ್ತಾನೆ ದೊರೆಗಳೇ ನಿಮ್ಮ ನೀತಿಯನ್ನು ಮೆಚ್ಚಿದ್ದೇನೆ ಹಿರಿಯರು ಬ್ರಾಹ್ಮಣೋಪಾಸಕರು ಆದ ನೀವು ಈವರೆಗೆ ಈ ಸೂಕ್ಷ್ಮ ಅರಿಯದೇ ಇದ್ದದ್ದು ಹೇಗೆಂದು ತಿಳಿಯುತ್ತಿಲ್ಲ ಒಬ್ಬ ಕುರುಡ ಎದುರಿಗೆ ಬಂದರೆ ಯಾರಾದರೂ ಅವನಿಗೆ ಮೊದಲು ದಾರಿ ಬಿಡಬೇಕಾದ್ದೇ ಧರ್ಮ ದೊರೆಯು ಬ್ರಾಹ್ಮಣನು ಕೊನೆಗೆ ಅವನ ತಾಯಿ ತಂದೆ ಬಂಧು ಬಳಗ ಯಾರಾದರೂ ಸರಿ ಕಣ್ಣು ಕಾಣದವನಿಗೆ ದಾರಿ ಬಿಡಬೇಕಾದ್ದು ಮಾನವೀಯ ಧರ್ಮ ದೊರೆ ಹೇಳ್ತಾನೆ ಬೇಷ್ ಮೆಚ್ಚಿದೆ ಧರ್ಮ ನಿರೂಪಣೆಯಲ್ಲಿ ಯುಕ್ತಿಯನ್ನು ತೋರಿರುವೆ ಇಲ್ಲಿ ಪ್ರಶ್ನಾತೀತ ನ್ಯಾಯವಿದೆ ಆಮೇಲೆ ಬೇದರತ್ತ ಹೇಳ್ತಾನೆ ಇದೇ ಮಾತು ಕಿವಿಡನಿಗೂ ಅನ್ಯಮಯ ಅನ್ವಯ ರಾಜವಾಹನವೋ ರೈತನ ಗಾಡಿಯೋ ದನ ಕುದುರೆ ಮನುಷ್ಯ ಯಾರಾದರೂ ಕಿವಿಡನಿಗೇ ದಾರಿ ಬಿಡಬೇಕು ಮಾನವೀಯ ಧರ್ಮ ರಾಜನ್ ಅವಸರ ಪಡಬಾರದು ಸಾವಧಾನವಾಗಿ ಶ್ರವಣ ಮಾಡಿದರೆ ಧರ್ಮ ಸೂಕ್ಷ್ಮಗಳು ಸೂತ್ರದ್ವಾರ ತಿಳಿಯುತ್ತವೆ ಇಲ್ಲವಾದರೆ ಅನುಕೂಲವಾದದ್ದನ್ನೇ ಮಾತ್ರ ಒಪ್ಪುವ ಗೋಜಲಾಗಿ ಸೂಕ್ಷ್ಮವನ್ನು ನುಣುಚಿಕೊಂಡು ಹೋಗಿಬಿಡುತ್ತದೆ ಕೇಳು ಸ್ತ್ರೀಯರು ಎದುರಾದರೆ ದೊರೆಯು ಬ್ರಾಹ್ಮಣನು ಗ್ರಾಮಾಧಿಕಾರಿಯು ಕೊನೆಗೆ ಗಂಡ ಮಗ ತಂದೆ ಯಾರಾದರೂ ಪಕ್ಕ ಸರಿದು ದಾರಿ ಬಿಡಬೇಕಾದ್ದು ಧರ್ಮ ಇಲ್ಲಿ ಸ್ತ್ರೀಯು ಕುಟುಂಬದ ಕೇಂದ್ರ ಮಾನಬಿಂದು ಗೃಹಿಣಿಯನ್ನು ಧರ್ಮಶಾಸ್ತ್ರಕಾರರು ತುಂಬ ಗೌರವಿಸಿ ನಿರ್ಮಿಸಿದ ಸಮಾಜ ನಮ್ಮದು ತಾಯಿಗೆ ಮೊದಲ ಗೌರವ ಸ್ತ್ರೀಯು ಎಲ್ಲಿ ನೆಲೆಸಿದರೆ ಅದೇ ಗ್ರಹ ಕುಟುಂಬ ಬರೀ ಕಲ್ಲು ಇಟ್ಟಿಗೆ ಕಟ್ಟಡಗಳಿಂದ ಗೃಹ ಆಗುವುದಿಲ್ಲ ಎಂಬ ಮನುವಿನ ಮಾನನೀಯ ಮಾತು ಪಥ್ಯವಲ್ಲವೇ ಇಲ್ಲಿ ರಾಣಿಯೂ ಒಂದೇ ಒಕ್ಕಲಗಿತ್ತಿಯೂ ಒಂದೇ ಅದೇ ನಮ್ಮ ಭಾರತೀಯ ಧರ್ಮ ಯಾವನೇ ರೈತ ಶೂದ್ರ ಹೊರೆ ಹೊತ್ತು ದಣಿಯುತ್ತಾ ಬಂದ ಭಾರವಾಹಿ ಅವನಿಗೂ ಎಲ್ಲರೂ ದಾರಿ ಬಿಡಬೇಕು ಅವನು ಬಹಳ ಹೊತ್ತು ನಿಲ್ಲಲಾರ ಕುಸಿದರ ವಾರ್ತೆ ಕೆಡುತ್ತದೆ ಶೂದ್ರನ ಮೇಲೆಯೇ ಸಮಾಜ ನಿಂತಿದೆ ಭಗವಂತನ ಪಾದಗಳಿಗೆ ಸಮಾನ ಅವನು ಪುರುಷ ಸೂಕ್ತ ಹಾಗೆ ಹೇಳುತ್ತದೆ ದೊರೆಯುವ ಇಲ್ಲಿ ತನ್ನ ಅರಮನೆಯ ಸೇವಕನಿಗೇ ದಾರಿ ಬಿಡಬೇಕು ನೀವು ದರ್ಬಾರಿಗೆ ಹೊರಟಿರಬಹುದು ಆ ಸಿಂಹಾಸನವನ್ನು ಹೊತ್ತು ಬರುವ ಸೇವಕ ಆಗ ರಾಜನಿಗಿಂತ ಹಿರಿಯ ಸೇವಾ ಸ್ಥಾನದವನು ಬ್ರಾಹ್ಮಣನು ದೊರೆಯು ಎದುರಾಗದಿದ್ದರೆ ಬೇರಾದರೂ ಅಲ್ಲಿ ದೊರೆಗೇ ದಾರಿ ಬಿಡಬೇಕು ಅವನಲ್ಲಿ ದೇವತೆಗಳುಂಟು ರಾಜಾ ಕಾಲದ ಅಧಿದೇವತೆ ರಾಜಾ ಕಾಲಸ್ಯ ಕಾರಣಂ ವಿಷ್ಣುವಿನ ಪ್ರತಿನಿಧಿ ರಾಜ್ಯದಲ್ಲಿನ ದೇವರು ಅವನು ಯಾರೇ ಆದರೂ ಅವನಿಗೆ ಎಲ್ಲೂ ಪೂಜ್ಯತೆ ಸಲ್ಲಿಸಬೇಕಾದ್ದೇ ಧರ್ಮ ಆದರೆ ಬ್ರಾಹ್ಮಣನೊಬ್ಬ ದೊರೆಯೇ ಎದುರಾಗಿದ್ದಾಗ ಆ ಮಾತು ದೊರೆಯೇ ಗುರುವಿಗೆ ನಮಸ್ಕರಿಸಬೇಕಾದ್ದು ಇದೆಯಲ್ಲವೇ ಬರೀ ಗುರುವಲ್ಲ ಯಾವನೊಬ್ಬ ಬ್ರಾಹ್ಮಣ ಎದುರಾದರೂ ವಯಸ್ಸು ವಿದ್ಯೆ ಯೋಗ್ಯತೆ ಪರೀಕ್ಷಿಸದೆ ದೊರೆಯೇ ನಮಸ್ಕರಿಸಿ ದಾರಿ ಬಿಡಬೇಕಾದ್ದು ಆಗ ನ್ಯಾಯ ದೊರೆಗಳೇ ಮಾನವೀಯ ಧರ್ಮ ಎಂಬುದರಲ್ಲಿಯೂ ಅಗ್ರಗಣ್ಯವಾದದ್ದು ಆಧ್ಯಾತ್ಮ ಧರ್ಮ ಈ ಕೇಂದ್ರವನ್ನು ಬಿಟ್ಟರೆ ಮಾನವೀಯತೆಗೂ ಅರ್ಥ ಉಳಿಯುವುದಿಲ್ಲ ದೊರೆಯ ದೊರೆತನವನ್ನು ರಕ್ಷಿಸುವನು ಬ್ರಾಹ್ಮಣ ಅವನನ್ನು ರಕ್ಷಿಸುವವನು ರಕ್ಷಿಸುವುದು ಬ್ರಾಹ್ಮಣ ದೊರೆ ತನ್ನಷ್ಟಕ್ಕೆ ತಾನು ಉದ್ದಂಡನಾಗುವುದನ್ನು ತಪ್ಪಿಸಿ ನಿಯಂತ್ರಿಸುವವನು ಬ್ರಾಹ್ಮಣ ಅವನಿಗೆ ಆಡಳಿತದ ಹೊಣೆ ಹೊರೆಯಿಲ್ಲ ಆಡಳಿತದ ಸೂತ್ರ ಸರಿಯಾಗಿರಬೇಕಾದ ಚಿಂತನೆಗಳ ಉಪಾಸಕ ಬ್ರಾಹ್ಮಣ ಈ ಉಪಾಸನೆಗಾಗಿ ಶಾಸ್ತ್ರ ಅವನಿಗೆ ಸರಳ ಜೀವನ ತ್ಯಾಗ ಸಂಯಮ ನಿಯಮ ರಥ ಅಧ್ಯಯನ ಯಜ್ಞಾದಿಗಳ ಹೊಣೆ ಹೊರೆಸಿದೆ ಈ ಭಾರ ರಾಜ್ಯ ಭಾರಕ್ಕಿಂತ ಹೆಚ್ಚು ಗುರುತರವಾದದ್ದು ದೊರೆಯ ಸಮಯಕ್ಕಿಂತ ಬ್ರಾಹ್ಮಣನ ಸಮಯ ಹೆಚ್ಚು ಮುಖ್ಯ ಪಲ್ಲಕ್ಕಿಯಲ್ಲಿ ಕೂಡುವವನಿಗಿಂತ ಅದನ್ನು ಹೊರುವವನ ಜವಾಬ್ದಾರಿ ಹೆಚ್ಚು ಇವನು ಮುಗ್ಗರಿಸಿದರೆ ಒಡೆಯ ಜಾರಿ ಬೀಳುತ್ತಾನೆ ಆದುದರಿಂದ ರಾಜ ಬ್ರಾಹ್ಮಣ ಎದುರಾದರೆ ದೊರೆಯೇ ದಾರಿ ಬಿಡಬೇಕೆಂಬುದು ಸಮಂಜಸ ಆಗ ದೊರೆ ಕೇಳ್ತಾನೆ ಎಲ್ಲ ಬ್ರಾಹ್ಮಣರಲ್ಲೂ ಈ ಗುಣ ಈ ಜವಾಬ್ದಾರಿ ಇರುತ್ತಾ ಅಂತ ಕೇಳ್ತಾನೆ ಆವಾಗ ವೇದರತ್ತ ಹೇಳ್ತಾನೆ ಇದನ್ನು ಪರೀಕ್ಷಿಸ ಹೊರಟ ಕಾರ್ತ ವೀರ್ಯಾರ್ಜುನ ಎಂಥ ಅವನತಿ ಹೊಂದಿದ ಎಂಬುದು ನಿಮಗೆ ತಿಳಿಯಬೇಕು ವಸಿಷ್ಠರನ್ನು ಪರೀಕ್ಷಿಸ ಹೊರಟ ವಿಶ್ವಾಮಿತ್ರರ ಕಥೆಯು ಜೀವಂತವಿದೆ ಅಗ್ನಿ ಪರೀಕ್ಷಾ ವಸ್ತುವಲ್ಲ ಕೆಲವು ಬ್ರಾಹ್ಮಣರು ಪ್ರಜ್ವಲಿಸುವ ಅಗ್ನಿಯಂತೆಯೂ ಕೆಲವರು ಬೂದಿ ಮುಚ್ಚಿದ ಕೆಂಡದಂತೆಯೂ ಇರಬಹುದು ಬ್ರಾಹ್ಮಣ್ಯ ದೇಹದಿಂದ ಬರಿ ಬರುವ ಅಂತಲ್ಲ ಅಲ್ಲೇ ಕ್ಷತ್ರಿಯಲ್ಲೂ ತಪ್ಪು ತಿಳಿಯುವುದು ಬ್ರಾಹ್ಮಣ್ಯ ಆತ್ಮ ಗುಣ ಕ್ಷತ್ರಾದಿಗಳು ದೇಹ ಗುಣಗಳು ದೊರೆ ಹೇಳ್ತಾನೆ ನೀನು ಬಾಲಕನಾಗಿರಲಾರೆ ನೀನು ಯಾರು ಮಹಾತ್ಮ ನಿನ್ನ ವಯಸ್ಸಿಗೂ ಈ ಮಾತುಗಳಿಗೂ ಸಂಬಂಧವೇ ಕಾಣಬರುವುದು ಇಲ್ಲವಲ್ಲ ನಿನ್ನ ಮಾತಾಪಿತೃಗಳು ಯಾರಪ್ಪ ಇದರತ್ತ ಹೇಳ್ತಾನೆ ತೇಜಸ್ಸಿಗೆ ವಯಸ್ಸಿಲ್ಲ ಎನ್ನುತ್ತಾರೆ ಕಿಡಿಯಾದರೂ ಅಗ್ನಿ ಅಗ್ನಿಯೇ ನನ್ನ ಶರೀರ ಸಣ್ಣದು ಡೊಂಕು ಆಗಿರಬಹುದು ನನ್ನ ಆತ್ಮ ವಯಸ್ಸಿಲ್ಲದ ಅಜರಾಮರ ವಸ್ತು ನೀನು ಮಹಾತ್ಮ ಎನ್ನುವೆ ಅದು ಜ್ಞಾನದ ಬಲ ದೇಹದ ಬಲವಲ್ಲ ಜ್ಞಾನಿಯಾದ ನಿನಗೆ ಇದು ಸುಲಭವಾಗಿ ಅರ್ಥವಾಗಬೇಕು ಹೆಚ್ಚು ಪ್ರಶ್ನಿಸಬೇಡ ಉದ್ದಾಲಕ ಮಹರ್ಷಿಯ ಹೆಸರನ್ನು ಕೇಳಿರುವೆಯಾ ದೊರೆ ಹೇಳ್ತಾನೆ ಯಾರೂ ಕೇಳಿಲ್ಲ ಬೇದರತ ಇಗೋ ನನ್ನೊಡನೆ ಇರುವ ಈ ಬಾಲಕ ಅವರ ಪುತ್ರ ನನ್ನ ಸೋದರ ಮಾವ ದೊರೆ ಹೇಳ್ತಾನೆ ನಿನ್ನ ತಂದೆ ಯಾರು ಅಂತ ಆವಾಗ ವೇದರತ್ ಕಹೋಳರೆಂಬ ಜ್ಞಾನಿಗಳು ಉದ್ದಾಲಕರ ಅಳಿಯ ಉದ್ದಾಲಕ ಪುತ್ರಿ ಸುಜಾತ ನನ್ನ ತಾಯಿ ದೊರೆ ಕೇಳ್ತಾನೆ ಕಹೋಳರ ಹೆಸರನ್ನು ಎಲ್ಲೋ ಕೇಳಿದ್ದೇನೆ ಈಗ ಅವರು ಎಲ್ಲಿದ್ದಾರೆ ವೇದರತ್ಥ ಹೇಳ್ತಾನೆ ನಿನ್ನ ಆಸ್ಥಾನ ಪಂಡಿತ ಒಂದಿಕೆ ಒಂದಿಗೆ ಗೊತ್ತಿರಬೇಕು ಕಪಟವಾದದಲ್ಲಿ ಅವರನ್ನು ಸಮುದ್ರದಲ್ಲಿ ಹಾಕಿದವನೇ ಹೇಳಲಿ ವೇದರತ್ ಹೇಳ್ತಾನೆ ದೊರೆಯೇ ಅವರವರ ಮಾತಾಪಿತೃಗಳು ಪುತ್ರರಿಗೆ ಪ್ರಿಯವಾಗಿರುವುದು ಸಹಜ ಪ್ರಿಯತ್ವಕ್ಕೆ ಹೆಚ್ಚು ಕಾರಣವೂ ಇದ್ದರೆ ಅದು ಪೂಜ್ಯತೆಗೆ ಏರುತ್ತದೆ ಬ್ರಹ್ಮವಾದಿಗಳ ಸಭೆಯಲ್ಲಿ ಕಪಟ ಮೋಸ ಕುಹಕ ವಾದಗಳಿಗೆ ಅವಕಾಶ ಇರಬಾರದು ವಾದದಲ್ಲಿ ತಿಳಿದುಕೊಳ್ಳುವ ಜಿಜ್ಞಾಸಾ ಭಾವ ಇರಬೇಕು ವಿನ ವಿಜಿಗೀಶಾ ಗೆಲ್ಲುವ ಆಸಸಲ್ಲದು ವಾದವು ಜೂಜಲ್ಲ ಯುದ್ಧವೂ ಅಲ್ಲ ಹಿಂದಳ ನಿಮ್ಮ ಪೂರ್ವಜರಿಗೆ ಇದ್ದದ್ದು ಜ್ಞಾನ ಕುತೂಹಲ ನಿನ್ನ ಆಸ್ಥಾನದಲ್ಲಿ ಇದು ಮಾಯವಾಗಬೇಕೆ ಜ್ಞಾನಾರ್ಥಿಗಳು ಅಪಮಾನಿತರಾಗಿ ಸಾಯಲು ಬರಬೇಕು ಮಾನಿತರಾಗಿ ಗೌರವ ಹೊಂದಲು ಬರಬೇಕು ಏನಾಗಿದೆ ನಿನಗೆ ರಾಜನ್ ಈ ಒಂದು ಯಾರು ನಾನೊಬ್ಬನೇ ಅಲ್ಲ ಇಡೀ ಬ್ರಾಹ್ಮಣ ಸಮಾಜವೇ ಸೆಣಸಿ ನಿಂತಿದೆ ನಾನು ಅವನೊಡನೆ ವಾದ ಮಾಡಲು ಬಂದಿದ್ದೇನೆ ವಾದ ಭಿಕ್ಷೆಯನ್ನು ಯಾಚಿಸುತ್ತಿದ್ದೇನೆ ದೊರೆ ಅಷ್ಟಾವಕ್ರನಿಗೆ ಸಾಷ್ಟಾಂಗ ಪ್ರಣಾಮ ಹಾಕುತ್ತಾನೆ ಮಗು ಇದೋ ದಾರಿ ಬಿಟ್ಟೆ ನೀನು ನನ್ನ ಕಣ್ಣು ತೆರೆಯಿಸಿದೆ ನಿನ್ನ ಇಷ್ಟಾರ್ಥ ಪೂರೈಸಲಿ ಅರಮನೆಗೆ ಬಾ ನೀನು ಹೇಳಿದಂತೆ ನೀನೊಂದು ಅಗ್ನಿ ಅದರಲ್ಲಿ ಸಣ್ಣದು ದೊಡ್ಡದು ಎಂಬ ಸಲ್ಲ ಇಂದ್ರನಾದರೂ ಬ್ರಾಹ್ಮಣನಿಗೆ ನಮಸ್ಕರಿಸಬೇಕೆನ್ನುವಾಗ ನನ್ನ ಮಾತೇನು ಎನ್ನುತ್ತಾನೆ ಈ ಬಾಲಕರು ಅರಮನೆಗೆ ಬಂದಾಗ ರಾಜ ಸ್ವಾಗತಿಸುತ್ತಾನೆ ಸ್ವಾಗತ ಆದ ಮೇಲೆ ದೊರೆ ವಿನಯದಿಂದ ಹೇಳಿದ ವಾದ ನಡೆಯುವುದು ಇಲ್ಲಲ್ಲ ಆಸ್ಥಾನ ಪಂಡಿತ ವಂದಿಯ ಅರಮನೆಯಲ್ಲಿ ಅಲ್ಲಿ ಹೋಗಿ ದ್ವಾರಪಾಲಕರ ಪ್ರಶ್ನೆಗಳಿಗೆ ಉತ್ತರಿಸಿ ಒಳಗೆ ಹೋಗಿ ವಾದ ಮಾಡಿ ಈ ಮಾತು ವೇದರಥನಿಗೆ ಸರಿಗಾಣಲಿಲ್ಲ ಇಷ್ಟೇ ದೊರೆಯ ಅಧಿಕಾರ ವ್ಯಾಪ್ತಿ ಎಂದು ಜುಗುಪ್ಸೆಯಿಂದ ನುಡಿದ ವೇದರತ ಹೇಳ್ತಾನೆ ಮಹಾರಾಜ ಆಸ್ಥಾನ ಪಂಡಿತನು ನಿಮ್ಮ ಆಧೀನವಷ್ಟೇ ವಾದಕ್ಕೆ ಮಧ್ಯಸ್ಥರು ಇರಬೇಡವೇ ಸ್ವಯಂ ತಾವೇ ವಿದ್ವಾಂಸರಿರುವಾಗ ತಮ್ಮೆದುರೇ ನಡೆಯಲಿ ಇಲ್ಲದ ಇಲ್ಲೇ ಸರಿ ಅಲ್ಲಾದರೂ ಸರಿ ವಾದಕ್ಕೆ ಕ್ರಮ ಬೇಕು ಇಲ್ಲವಾದರೆ ನಿರ್ಣಯ ಸರಿಯಾಗುವುದಿಲ್ಲ ದ್ವಾರಪಾಲಕ ಏಕೆ ಪ್ರಶ್ನಿಸಬೇಕು ಅವನ ಯೋಗ್ಯತೆ ಏನು ವ್ಯಾಪ್ತಿ ಏನು ಅಲ್ಲಿ ಹಾಗೆ ಮಾಡಲು ಅಪ್ಪಣೆ ಕೊಟ್ಟವರು ಯಾರು ದೊರೆ ಹೇಳ್ತಾನೆ ಪೂಜ್ಯರೆ ಇದು ಇಲ್ಲಿ ಬಂದಿರುವ ಪರಂಪರೆ ಪರಂಪರೆಯನ್ನು ದೊರೆ ಪ್ರಶ್ನಿಸುವುದೂ ಇಲ್ಲ ಸೃಷ್ಟಿಸುವುದೂ ಇಲ್ಲ ಪಾಲಿಸುತ್ತಾನೆ ತಾವು ಅನ್ಯತಾ ಭಾವಿಸದೆ ಇಲ್ಲಿನ ರೀತಿಗೆ ಗೌರವ ಕೊಡಬೇಕು ವೇದರತ್ತ ಹೇಳ್ತಾನೆ ಹಾಗಲ್ಲ ರಾಜನ್ ಪರಂಪರೆಗೆ ಸದಾಧಾರ ಇರಬೇಕು ನಿರಾಧಾರ ಪರಂಪರೆ ಅನರ್ಥಕರ ಪಂಡಿತ ಬ್ರಾಹ್ಮಣನಲ್ಲ ಸೂತ ಎಂದು ಕೇಳಿಯೂ ಬಲ್ಲೆವು ಸೂತನು ವೈದಿಕ ಹೌದು ಆದರೆ ಷಟ್ಕರ್ಮಾರ್ಹನಲ್ಲ ಅಧ್ಯಾಪನ ಯಜನ ಯಜನವಿಲ್ಲದ ವೈದಿಕನೆಂಬುದು ನಿಜ ಜ್ಞಾನ ಸಂಪಾದನೆ ಪ್ರವಚನ ಉಂಟು ಆದರೆ ವಾದ ಅದರಲ್ಲಿ ಸೋತವರನ್ನು ನೀರಲ್ಲಿ ಮುಳುಗಿಸಿ ಸಾಯಿಸುವುದೆಂಬುದು ಯಾರೂ ಕೇಳಿ ಅರಿಯದ ಪರಂಪರೆ ಎಷ್ಟೊಂದು ಬ್ರಾಹ್ಮಣ ಹತ್ಯೆ ಇದಾವ ಪರಂಪರೆ ದೊರೆಗೆ ಇದನ್ನು ನಿಯಂತ್ರಿಸುವ ಶಕ್ತಿ ಹೊಣೆ ಹಕ್ಕು ಕರ್ತವ್ಯ ಇಲ್ಲವಾದರೆ ದೊರೆ ಇನ್ನೇನನ್ನು ರಕ್ಷಿಸುವುದು ದೊರೆ ಹೇಳ್ತಾನೆ ಒಂದು ಗಾಬರಿಯಾದರೂ ತೋರಿಸಿಕೊಳ್ಳದೆ ಇರಲು ಯತ್ನಿಸುತ್ತಾ ಕುಮಾರ ಕಾಲದ ಉರುಳಿನಲ್ಲಿ ಏನೇನು ಹುಟ್ಟಿ ಬರುತ್ತವೆ ಉಪಯುಕ್ತವಾದವು ನಿಲ್ಲುತ್ತವೆ ಇಲ್ಲವಾದವು ಅಳೆಯುತ್ತವೆ ಇನ್ನು ಮುಂದಿನ ಚಿಂತನೆಯನ್ನು ಇನ್ನೊಂದು ಭಾಗದಲ್ಲಿ ಮಾಡುವ ಎಲ್ಲರಿಗೂ ಭಗವಂತನ ಶ್ರೇಯಸ್ಸನ್ನು ಕೋರ್ತಾ ಶ್ರೀಕೃಷ್ಣ ಮಸ್ತು ಶ್ರೀ ಕೃಷ್ಣಾಯನ್ಮಃ ಶ್ರೀ ಗುರುಭ್ಯೋನ್ಮಃ ನಾವು ಅಷ್ಟಾವಕ್ರ ಗೀತೆಯ ಚಿಂತನೆಯನ್ನು ಮುಂದುವರಿಸುವ ದೊರೆ ಮತ್ತು ವೇದರಥ ಅಂದರೆ ಅಷ್ಟಾವಕ್ರನೊಡಗೆ ನಡೆದ ಸಂಭಾಷಣೆಯನ್ನು ನಾವು ನೋಡ್ತಾ ಇದ್ವಿ ಇವತ್ತು ಮುಂದುವರಿಸುವ ದೊರೆ ದೊರೆ ಹೇಳ್ತಾನೆ ಬ್ರಾಹ್ಮಣಕುಮಾರ ಕಾಲದ ಉರುಳಿನಲ್ಲಿ ಏನೇನೋ ಹುಟ್ಟಿ ಬರುತ್ತದೆ ಉಪಯುಕ್ತವಾದವು ನಿಲ್ಲುತ್ತವೆ ಇಲ್ಲವಾದವು ಅಳೆಯುತ್ತವೆ ವರ್ಣಾಶ್ರಮಗಳು ನಿಯಮಗಳು ನಾನು ನೀನು ಸೃಷ್ಟಿಸಿದ್ದಲ್ಲ ಅವುಗಳ ಶೈತಲ್ಯವೂ ಕಾಲಕೃತ ಸಂಕರವೂ ಅಷ್ಟೇ ನಮ್ಮ ಆಸ್ಥಾನದಲ್ಲಿ ಇದು ಹೇಗೆ ಪರಂಪರೆಯಾಯಿತು ನಾನು ಹುಟ್ಟುವ ಮುಂಚೆಯೇ ಬೆಳೆದು ಬಂದುದನ್ನು ನಾನರಿಯೆ ಸರಿಯಾದ ಪರಂಪರೆ ನೆಲೆದಾಟುವುದು ನನಗೂ ಇಷ್ಟ ಇದು ನಿನ್ನಿಂದಲೇ ಆರಂಭವಾದರೂ ಸಂತೋಷ ಸರಿ ಇಲ್ಲದ್ದು ತಾನು ಬೆಳೆದು ಬಂದ ರೀತಿಯಲ್ಲೇ ಕಾಲಲೀನವಾಗಬೇಕು ಬಿರುಗಾಳಿಗೆ ಮಹಾರೃಕ್ಷ ಮುರಿದು ಬಿದ್ದರೆ ಆಶ್ಚರ್ಯವಾಗುವುದಿಲ್ಲ ಮಹಾಪ್ರವಾಹದಲ್ಲಿ ಪರ್ವತವೇ ಕೊಚ್ಚಿ ಹೋದರೂ ಯಾರೂ ಆಕ್ಷೇಪ ಎತ್ತುವುದಿಲ್ಲ ಆ ಕಾಲದಲ್ಲಿ ನಿನ್ನ ತೋಟದ ಮಾವಿನ ಮರ ಬಿದ್ದರೂ ಜನ ಹುಬ್ಬು ಹಾರಿಸುತ್ತಾರೆ ಕಾಲ ಯಾವುದನ್ನೂ ನಿರ್ಣಯಿಸಬೇಕು ಮಾಡಬೇಕು ಆ ಕಾಲಪುರುಷ ನಿನ್ನ ರೂಪದಲ್ಲಿ ಬಂದಿದ್ದರೆ ನನ್ನ ಸ್ವಾಗತವಿದೆ ನಾನು ಕಾಲಕ್ಕೆ ನಿಮಿತ್ತ ರಾಜ ಕಾಲಸ್ಯ ಕಾರಣ ಎಂಬುದನ್ನು ನಾನು ತಿಳಿದ ಬಗೆಯಿದು ಇನ್ನು ಸದ್ಯ ವಾದದ ವಿಷಯ ನಿನ್ನ ಇಚ್ಛೆಯಂತೆ ನಾನೇ ಮಧ್ಯಸ್ಥಿಗೆ ವಹಿಸುತ್ತೇನೆ ವಾದ ಮಾತ್ರ ಒಂದೇ ಅರಮನೆಯಲ್ಲಿಯೇ ನಡೆಯಲಿ ಈ ಬ್ರಾಹ್ಮಣರು ಅಲ್ಲೂ ಬಂದು ಸೇರಲಿ ಇತರರನ್ನು ಕರೆಸುತ್ತೇನೆ ಎಲ್ಲ ಪಾರದರ್ಶಕವಾಗಿರಲಿ ದ್ವಾರಪಾಲಕನು ವಿದ್ವಾಂಸನಿದ್ದಾನೆ ಅವನೊಡನೆ ವಾದದಲ್ಲಿ ನೀನು ಜಯಿಸುವುದು ನಿಶ್ಚಿತ ಎಂದು ನನ್ನ ಹೃದಯ ಹೇಳುತ್ತಿದೆ ನನಗೆ ಬೆಳಿಗ್ಗೆ ನೀನು ಕಣ್ಣು ತರಿಸಿಲ್ಲೆವೆ ಅದು ಅವನೇನು ಮಹಾ ಅಲ್ಲಿ ಎಲ್ಲವೂ ಸರಿ ಇರುತ್ತದೆ ವಿಜಯ ಮಾಡಿಸಬಹುದು ನಡು ನೆತ್ತಿಗೆ ಸೂರ್ಯ ಬಂದಿದ್ದ ಬ್ರಾಹ್ಮಣ ಬಾಲಕರೊಡನೆ ಹಿಂಬಾಲಿಸಿ ಬಂದಿದ್ದ ವೃದ್ಧ ಬ್ರಾಹ್ಮಣರನ್ನು ಕಂಡು ಮಿಥಿಲೆಯ ಬ್ರಾಹ್ಮಣರು ಹಿಂಡು ಹಿಂಡಾಗಿ ಹಿಂದೆಂದೂ ಕಂಡರಿಯದ ಸಂಭ್ರಮದಿಂದ ಬಾಲಕರನ್ನು ಅನುಸರಿಸಿದರು ಏನೋ ವಿಚಿತ್ರ ನಡೆಯಲಿದೆ ಎಂದು ಎಲ್ಲರಿಗೂ ಹೃದಯ ಹೇಳುತ್ತಿತ್ತು ದೊರೆಯುವ ಬ್ರಾಹ್ಮಣರಿಗೆ ಮನೆ ಮನೆಗೆ ಹೇಳಿ ಕಳುಹಿದ್ದ ಆಸ್ಥಾನದಲ್ಲಿ ಅಪೂರ್ವವಾದ ನಡೆಯಲಿದೆ ತಾವು ಅಲ್ಲಿದ್ದು ಹರಸಬೇಕು ಎಂಬ ವಿನಯದ ಪ್ರಾರ್ಥನೆಗೆ ಬ್ರಾಹ್ಮಣರು ಸಂತುಷ್ಟರಾದರು ಹೊಸದರ ಆಗಮನದ ಸೂಚನೆ ಈ ವಿನಯದ ಪ್ರಾರ್ಥನೆ ವಂದಿಯ ಹುಟ್ಟಡಗುವ ಕಾಲ ಬಂದಿದೆ ಎಂದು ಹಿಗ್ಗಿದರು ಬ್ರಾಹ್ಮಣ ವಟುಗಳನ್ನು ಅಲ್ಲೇ ಹರಸುವ ಉತ್ಕಟ ಬಯಕೆ ಅವರ ವಾದಶೈಲಿ ಕೇಳುವ ಆಸೆ ಗರ್ವಿ ವಂದಿ ಕಣ್ಣು ಕಣ್ಣು ಬಿಡುವ ಸಮಯದ ಅವಲೋಕನದ ಕುತೂಹಲ ಸಮಯ ಬಂದರೆ ರಾಜನಿಗೆ ಸಜ್ಞಾನದ ಸಮುದ್ಬೋಧನೆಯ ಸಮ ಅವಕಾಶ ಎಲ್ಲವನ್ನೂ ಮನದಲ್ಲಿಟ್ಟು ಬ್ರಾಹ್ಮಣ ಸಮೂಹ ಅಷ್ಟಾವಕ್ರನನ್ನು ಹಿಂಬಾಲಿಸಿತು ಈ ಮಹಾಸಂಘವನ್ನು ಕಂಡೇ ದ್ವಾರಪಾಲಕರ ಎದೆ ಒಡೆಯಿತು ಬಾಲಕರನ್ನು ಕ್ರೂರವಾಗಿ ತಡೆದ ದ್ವಾರಪಾಲಕ ಹೇಳ್ತಾನೆ ಯಾರಯ್ಯ ನೀವು ಇಷ್ಟು ಜನ ಬ್ರಾಹ್ಮಣರ ಸೇನೆಯನ್ನೇಕೆ ಇತ್ತ ಕರೆ ತಂದಿರಿ ಇಲ್ಲಿ ಈ ಗುಂಪಿಗೆ ಅವಕಾಶವಿಲ್ಲ ನೀವು ಲೋಕಶಾಸ್ತ್ರ ಅರಿಯದ ಅನು ಅನನುಭವಿ ಬಾಲಕರು ವೃದ್ಧ ವಿದ್ವಾಂಸರಿಗೆ ಮಾತ್ರ ಇಲ್ಲಿ ಪ್ರವೇಶ ಉಂಟು ಉಳಿದವರು ಹಿಂದೆ ಸರಿಯಿರಿ ನಾವು ಒಂದಿ ಪಂಡಿತನ ಆಜ್ಞಾಧಾರಿಗಳು ಆ ಹೊತ್ತಿಗೆ ದೊರೆಯೇ ಪರಿಹಾರ ಸಮೇತನಾಗಿ ಅಲ್ಲಿಗೆ ಬಂದ ದ್ವಾರಪಾಲಕನಿಗೆ ದೊರೆ ಹೇಳಿದ ನಿನ್ನ ಪ್ರಶ್ನೆಗಳನ್ನು ಕೇಳಿ ಬಾಲಕರು ಸುಯೋಗ್ಯ ಸಭಾಯೋಗ್ಯರಾದರೆ ಒಳಗೆ ಬಿಡು ನಾನು ಇಲ್ಲೇ ನಿಂತು ಕೇಳುತ್ತೇನೆ ವೇದ ಬೇದರ ಹೇಳ್ತಾನೆ ದೊರೆಯೇ ಈ ದ್ವಾರಪಾಲಕರಿಗೆ ಕ್ರೋಧವೆಂಬ ವ್ಯಾಧಿ ಹಿಡಿದಿದೆ ಇಕೋ ಚಿಕಿತ್ಸೆ ಮಾಡುತ್ತೇನೆ ಅಯ್ಯ ನೀನು ಹೇಳಿದ್ದೇ ಸರಿ ಎಂದು ಒಪ್ಪೋಣ ನೀನೇನಂದೆ ವೃದ್ಧರಿಗೆ ವಿಪ್ರರಿಗೆ ಮಾತ್ರ ವಿದಗ್ಧರಿಗೆ ಪಂಡಿತೋಪ್ ತಮ್ಮರಿಗೆ ಮಾತ್ರ ಇಲ್ಲಿ ಪ್ರವೇಶ ಎಂದೇ ಇಲ್ಲ ಹಾಗಾದರೆ ಮೊದಲು ನನ್ನನ್ನು ಒಳಬಿಡು ಏಕೆಂದರೆ ವೇದ ಪ್ರಭಾವದಿಂದ ವೈದಿಕ ಜ್ಞಾನದಿಂದ ಗುರು ಶುಶ್ರೂಷೆಯಿಂದ ಇಂದ್ರಿಯ ನಿಗ್ರಹದಿಂದ ನಾವು ವೃದ್ಧರಾಗಿದ್ದೇವೆ ವಯಸ್ಸಿರಲಿ ನಮ್ಮ ಯೋಗ್ಯತೆ ಅಧ್ಯಯನ ಬಲ ನೋಡು ಅಗ್ನಿಯು ಬಾಲಕನಾದರೇನು ವೃದ್ಧನಾದರೇನು ಕಿಡಿಯಾದರೂ ಸುಡಬಲ್ಲುವುದಲ್ಲವೇ ಈ ಮಾತುಗಳಿಗೆ ದ್ವಾರಪಾಲಕನಲ್ಲಿ ಉತ್ತರವಿರಲಿಲ್ಲ ಆಗ ದ್ವಾರಪಾಲಕ ಹೇಳ್ತಾನೆ ಹಾಗೂ ನಿನ್ನ ಜ್ಞಾನ ವೃದ್ಧತ್ವವನ್ನು ಗುರು ಶುಶ್ರೂಷಾ ಫಲವನ್ನು ವೇದಾಧ್ಯಯನ ಸಫಲತೆಯನ್ನು ಈಗ ನೋಡಿಬಿಡೋಣ ಜ್ಞಾನಿಗಳು ಯಾವ ಯುಗದಲ್ಲೂ ದುರ್ಲಭರೆ ನಿನ್ನ ಹೃದಯವನ್ನು ಚೆನ್ನಾಗಿ ಕೇಳಿಕೊಂಡು ಈಗ ನನ್ನ ಪ್ರಶ್ನೆಗೆ ಉತ್ತರಿಸಿ ನೋಡೋಣ ವೇದವನ್ನೆಲ್ಲ ಸಂಗ್ರಹಿಸುವ ಒಂದು ಅಕ್ಷರವಿದೆಯಲ್ಲ ಒಂದಾದರೂ ಅನೇಕ ಅಕ್ಷರಗಳ ಅರ್ಥ ಅದರಲ್ಲಿದೆಯಲ್ಲ ಎಂದೆಂದೂ ವಿರಾಜಿಸುವ ಆ ಏಕಾಕ್ಷರಿ ಬೀಜ ಯಾವುದೆಂದು ಹೇಳಬಲ್ಲೆಯಾ ಅಷ್ಟಾವಕ್ರ ಹೇಳ್ತಾನೆ ಇಷ್ಟೂ ತಿಳಿಯದವನು ಎಂಥ ಬ್ರಾಹ್ಮಣ ಪ್ರಣವವಲ್ಲವೇ ಆ ವೇದ ಬೀಜ ಓಂಕಾರ ಇಷ್ಟು ಬಾಲಿಶ ಪ್ರಶ್ನೆ ಕೇಳುವ ಪಂಡಿತನಯ್ಯ ನನ್ನ ಬಾಲಕ ಶರೀರವನ್ನು ಕಂಡು ನೀನು ಉಪೇಕ್ಷೆ ಪರಿಹಾಸ ಮಾಡುವಂತಿದೆ ಕೇಳು ಬೂರುಗದ ಮರವಿದೆ ಅದನ್ನು ಶಾಲ್ಮಲಿ ಅನ್ನು ಅದರಲ್ಲಿ ಗಂಟು ಗಂಟಾದ ಹಣ್ಣು ಬಿಡುತ್ತದೆ ಅಲ್ಲವೇ ಅದು ಯಾವ ಉಪಯೋಗಕ್ಕೆ ಬರುತ್ತದೆ ಆ ಮರವೋ ಬೃಹದಾಕಾರದ್ದು ಫಲವೋ ನಿರುಪಯುಕ್ತ ಹಾಗೆ ಶರೀರ ಮಾತ್ರ ದೊಡ್ಡದಾಗಿ ವಯಸ್ಸು ಆಗಿ ನಿರುಪಯುಕ್ತ ಫಲ ಕೊಡುವ ಅಂತಹವರ ಪಾಂಡಿತ್ಯ ಯಾರಿಗೆ ಉಪವಯ ಉಪಯೋಗವಯ್ಯ ಮಾವಿನ ಮರ ಎತ್ತರಕ್ಕೆ ಬೆಳೆಯುವುದಿಲ್ಲ ಕುಳ್ಳವಾದರೂ ಟೊಂಗೆ ಹರವಿಕೊಂಡು ವರ್ಷಕ್ಕೊಮ್ಮೆ ಸಿಹಿಯಾದ ಹಣ್ಣನ್ನು ಕೊಡುವ ಅದನ್ನು ಕುಳ್ಳ ಎಂದು ಜರಿಯಬಹುದೇ ಯಾವುದು ಅಪಲವೋ ಅಥವಾ ನಿಷ್ಫಲವೋ ಆ ಮರ ಎಷ್ಟು ದೊಡ್ಡದಾಗಿ ಬೆಳೆದರೋ ಅದನ್ನು ವೃದ್ಧ ಎನ್ನುತ್ತಾರೆ ಬೆಳೆಯುವುದು ಮೈಯೋ ಜ್ಞಾನವೋ ಏನೆಂದೇ ವೃದ್ಧರನ್ನು ನಿಂದಿಸುತ್ತೀಯಾ ಬಾಲಕರು ಜ್ಞಾನ ಪಡೆಯುವುದು ವೃದ್ಧರಿಂದಲೇ ಅಲ್ಲವೇ ಬೇರೆಲ್ಲಿಂದ ಅದಕ್ಕೂ ಕಾಲ ಹಿಡಿಯುತ್ತದೆ ಅದನ್ನು ವಯಸ್ಸು ಎನ್ನುವುದು ಈ ವಯಸ್ಸು ವೃದ್ಧರಲ್ಲಿ ಅಧ್ಯಯನವಿಲ್ಲದೆಯೇ ಬಾಲಕನೊಬ್ಬ ಜ್ಞಾನಿಯಾಗಿ ಬಿಡುತ್ತಾನೆಯೇ ನೀನು ವಯಸ್ಸಿಗೆ ಮೀರಿದ ಹಿರಿಯನಂತೆ ಮಾತನಾಡುತ್ತಿರುವೆ ಇದು ಮರ್ಯಾದೆಯಲ್ಲ ಅನ್ನುತ್ತಾನೆ ದೊರೆ ಕೈಸನ್ನೆ ಮಾಡಿ ಎಲ್ಲರಿಗೂ ಆಸನಗಳನ್ನು ತರಿಸಿ ಬ್ರಾಹ್ಮಣರನ್ನೆಲ್ಲ ಕೂಡಿಸುತ್ತಾನೆ ದ್ವಾರಪಾಲಕ ಬಾಗಿಲಲ್ಲಿ ನೆಲದಿಂದ ಮೇಲೆ ಆರೆಂಟು ಮೆಟ್ಟಿಲುಗಳ ಬಳಿಯೇ ನಿಂತು ಮೀಸೆ ತಿರುವುತ್ತಾ ದೊರೆಯನ್ನು ಲಕ್ಷಿಸದೆ ಎಂಬಂತೆ ಬಾಲಕರನ್ನೇ ನೋಡುತ್ತಾ ಪ್ರವೇಶ ನಿರಾಕರಿಸಲು ನಾನಾ ಉಪಾಯಗಳ ಚಿಂತನೆಯಲ್ಲಿರುವುದು ಎಲ್ಲರಿಗೂ ಗೋಚರವಾಗುತ್ತದೆ ಮೊದಲನೇ ಪ್ರಶ್ನೆಗೆ ಬಾಲಕ ಉತ್ತರಿಸಿದ್ದು ಅಚ್ಚರಿ ತರುವುದಿಲ್ಲ ಸಕಲ ವೇದಾರ್ಥಗಳು ಉಪದೇಶಗಳು ರಹಸ್ಯಾದೇಶಗಳು, ದೇಶಗಳು ದರ್ಶನವು ಪ್ರಣವದಲ್ಲೇ ಅಡಗಿರುವುದು ಈ ಬಾಲಕನಿಗೆ ಗೊತ್ತಿಲ್ಲವೆಂದೇಕೆ ದ್ವಾರಪಾಲಕನಿಗೆ ಭಾಸವಾಗಬೇಕು ಅರಮನೆಯ ವೇದಾಂತ ಜಿಜ್ಞಾಸೆ ಇಷ್ಟು ಬಾಲಿಷ್ಯವೇ ಇವನೇ ಈ ಹುಡುಗಾಟಿಗೆ ಅವನಾದರೆ ಇವನ ಒಡೆಯ ಒನ್ ಒಂದು ಎಂಥವನಿರಬೇಕು ಬ್ರಾಹ್ಮಣರು ಅವನಿಗೆ ಸೋತು ನೀರು ಪಾಲಾದದ್ದು ಹೇಗೆ ಬೇರೆಂಥ ಪ್ರಶ್ನೆಗಳು ವಾದಗಳು ಅವನಲ್ಲಿರಬಹುದು ಎಂದು ಎಲ್ಲರೂ ಕುತೂಹ್ಯ ಕುತೂಹಲಿಗಳಾಗಿದ್ದಾರೆ ಅಷ್ಟಾವಕ್ರ ಹೇಳ್ತಾನೆ ಮಹಾರಾಯ ಒಬ್ಬನ ವೃದ್ಧ ಯಾವುದರಿಂದ ಆಗುತ್ತಾನೆಂದು ನಿನ್ನ ಪ್ರಶ್ನೆಯಲ್ಲವೇ ಜ್ಞಾನದಿಂದ ಎಂದು ನಾನೆಂದುದಕ್ಕೆ ಅದು ವೃದ್ಧರಿಂದ ಉಪದೇಶ ಮೂಲಕ ಬರುವುದಲ್ವೇ ಎಂದು ಪ್ರಶ್ನಿಸಿ ಪ್ರಶ್ನಿಸಿದೆ ಇದು ವಿಷಯಾಂತರ ನೇರ ಉತ್ತರವಲ್ಲ ಪ್ರಶ್ನೆ ಜ್ಞಾನ ಹೇಗೆ ಯಾರಿಂದ ಬರುತ್ತದೆ ಎಂಬುದಲ್ಲ ವೃದ್ಧ ಯಾರು ಎಂಬುದು ಪ್ರಶ್ನೆ ಜ್ಞಾನದಿಂದ ಎಂದು ನಾನೆಂದೆ ನೀನು ಅಲ್ಲ ಎನಬೇಕು ಎನ್ನಲಿಲ್ಲ ಏಕೆ ನೀನು ಅದನ್ನು ಪರೋಕ್ಷವಾಗಿ ಒಪ್ಪಿದೆ ಮಾವಿನ ಮರ ಸಫಲವಾಗುವುದು ಸಾರ್ಥಕವಾಗುವುದು ಯಾವಾಗ ಎಂಬ ಪ್ರಶ್ನೆಗೆ ಹಣ್ಣು ಬಿಟ್ಟಾಗ ಎಂಬುದು ಉತ್ತರ ಅದು ಹಣ್ಣು ಬಿಡಲು ಗೊಬ್ಬರ ನೀರು ಗಾಳಿ ಪರಿಸರ ಬೇಡವೇ ಎಂಬಂತಿದೆ ನಿನ್ನ ಮರುಪ್ರಶ್ನೆ ನೀನು ಸೋತೆ ನಿಜವಾದ ವೃದ್ಧ ಯಾರೆಂದು ನಿನ್ನ ತಿಳುವಳಿಕೆಗಾಗಿ ಈಗ ನಿರೂಪಿಸಿಬಿಡುತ್ತೇನೆ ತಲೆ ಬೆಳ್ಳಗಾದ ಮಾತ್ರದಿಂದ ಒಬ್ಬನು ವೃದ್ಧ ವೃದ್ಧನಾಗಲಾರ ಪ್ರಜ್ಞಾವೃದ್ಧಿಯೇ ನಿಜವಾದ ವೃದ್ಧ ಲಕ್ಷಣ ದೇವತೆಗಳು ಹಾಗೆಯೇ ನಿಶ್ಚಯಿಸುತ್ತಾರೆ ಮೂಡರು ಒಬ್ಬನನ್ನು ಹಿರಿಯರೆನ್ನುವುದು ಕೇವಲ ವಯಸ್ಸಿನನ್ನು ಗುರುತಿನಿಂದ ತಲೆ ಬೆಳ್ಳಗಾಗುವುದರಿಂದ ಅಥವಾ ಹಣ ಬಿರುವುದರಿಂದ ಅಪಾರ ಬಂಧು ಬಳಗ ಬಿರುವುದರಿಂದ ಮುಂತಾಗಿ ಇವು ಹೊರ ಲಕ್ಷಣಗಳು ನಿರ್ಣಾಯಕವಲ್ಲ ಆಂಗೀರಸರು ತಮ್ಮ ಹಿರಿಯರನ್ನೆಲ್ಲ ಕೂಡಿಸಿ ಪಾಠ ಹೇಳುವಾಗ ಪುತ್ರಕಃ ಎನ್ನುತ್ತಿದ್ದರಲ್ಲ ಆಗ ಅವರಿಗೆ ವಯಸ್ಸಿಷ್ಟು ಮಕ್ಕಳಿಗೆ ನಮಸ್ಕಾರವಿರಲಿ ನಮೋಸ್ತು ಅರ್ಬಕೇಬ್ಯಹ ಎಂದು ಒಂದು ವೇದ ಮಂತ್ರ ಹೇಳುತ್ತದೆಯಲ್ಲ ಏಕೆ ಈ ಬಾಲಕ ಯಾರು ಜಯ ವಿಜಯರಿಗೆ ಶಾಪವಿತ್ತಾಗ ಬ್ರಹ್ಮಮಾನಸ ಪುತ್ರರಾದ ಸನಂದಾದಿಗಳ ವಯಸ್ಸು ಎಷ್ಟು ತಾರಕಾಸುರನನ್ನು ಸುಬ್ರಹ್ಮಣ್ಯ ಸ್ವಾಮಿ ಕೊಂದಾಗ ಅವನ ವಯಸ್ಸೆಷ್ಟು ದ್ವಾರಪಾಲಕ ಹೇಳ್ತಾನೆ ಮಾತು ಎಲ್ಲೆಲ್ಲೋ ಹೋಗುತ್ತಿದೆ ಇಲ್ಲಿ ಪ್ರಶ್ನಿಸುವನು ನಾನು ನೀನಲ್ಲ ಕೇಳಿದ್ದಷ್ಟಕ್ಕೆ ಉತ್ತರ ಕೊಡುವುದು ಯೋಗ್ಯ ಅಷ್ಟಾವಕ್ರ ಹೇಳ್ತಾನೆ ಅದನ್ನೇ ಅಲ್ಲವೇ ನಾನು ಮಾಡುತ್ತಿರುವುದು ನೀನು ವೃದ್ಧರಿಗೆ ಮಾತ್ರ ಪ್ರವೇಶ ಎಂದೆ ನಾನು ವೃದ್ಧ ಎಂಬುದನ್ನು ನೀನು ಒಪ್ಪಲಿಲ್ಲ ಆದುದರಿಂದ ವೃದ್ಧರೆಂದರೆ ಯಾರೆಂಬ ನಿರೂಪಣೆ ಅನಿವಾರ್ಯವಾಯಿತು ನೀನೇ ಪ್ರಶ್ನೆಗೆ ಕೇಳಿದ ಮೇಲೆ ನನ್ನ ಉತ್ತರವನ್ನೇಕೆ ಅಡ್ಡಿಪಡಿಸುತ್ತಿರುವೆ ಪ್ರಶ್ನೆಗೆ ವ್ಯಾಪ್ತಿ ಇದ್ದ ಮೇಲೆ ಉತ್ತರಕ್ಕೂ ವ್ಯಾಪ್ತಿ ಇಲ್ಲವೇ ಕೇಳುವ ತಾಳ್ಮೆ ಇಲ್ಲದಂತ ಎಂತ ಪೃಚ್ಛಕ ದೊರೆ ಈಗ ನಡುವೆ ಬಂದು ದ್ವಾರಪಾಲಕನಿಗೆ ಬಾಲಕನಿಗೆ ಉತ್ತರ ಹೇಳಲು ಬಿಡುಂದಪ್ಪಣೆ ಮಾಡುತ್ತಾನೆ ಅದು ಅವನಿಗೆ ಮುಖಭಂಗವಾಗಿ ಜನ ತಪ್ಪಾಳೆ ಹಾಕುತ್ತಾರೆ ಅಷ್ಟಾವಕ್ರ ಹೇಳ್ತಾನೆ ಋಷಿಗಳು ಯಾವುದನ್ನು ಅನೂಚಾನವೆಂದು ಕಂಡುಕೊಂಡು ನಿರೂಪಿಸಿದರೂ ಅದೇ ಧರ್ಮ ನಾನು ನೀನು ಯಾರೂ ಮಾಡಿದ್ದಲ್ಲ ಜ್ಞಾನದಿಂದಲೇ ಬ್ರಾಹ್ಮಣರ ಜ್ಯೇಷ್ಠತ್ವವನ್ನು ಅಳಿಯಬೇಕು ಈ ಮಾತು ನಿನ್ನೆ ಮೊನ್ನೆ ಇದ್ದಲ್ಲ ಕ್ಷತ್ರಿಯರಲ್ಲಿ ಶ್ರೇಷ್ಠತ್ವದ ಅಳತೆ ಬಾಹುಬಲದ ಆಧಾರದಿಂದ ವೈಶ್ಯರಲ್ಲಿ ಧನಸಮೃದ್ಧಿಯ ಗಣನೆಯಿಂದ ಇಂದು ಆರ್ಯೋಕ್ತಿ ವಯಸ್ಸಿನಿಂದ ಹಿರಿಯರು ಎಂಬುದು ಶೂದ್ರರಿಗೆ ಮಾತ್ರ ಸಲ್ಲುವ ಅಳತೆ ತಿಳಿಯುತ್ತೆ ಈಗಲಾದರೂ ಒಪ್ಪುವೆಯಾ ದ್ವಾರಪಾಲಕನ ಬಾಯಿ ಮುಚ್ಚಿತ್ತು ಬ್ರಾಹ್ಮಣ ಸಮೂಹ ಕರತಾಡನ ಮಾಡಿ ಅನುವೋದಿಸಿತ್ತು ದೊರೆ ಹೇಳ್ತಾನೆ ಕುಮಾರ ವಂದ್ಯನ್ನು ಗೆಲುವುದು ಸುಲಭವಲ್ಲ ಅವನ ಬಲ ರೀತಿ ವಾಗ್ವಾದ ಶರಣ್ ಸರಣಿ ಶೈಲಿ ಅರಿಯದೆ ಅತಿ ಆತ್ಮವಿಶ್ವಾಸ ವಿರಿಸಿಕೊಳ್ಳಬೇಡ ನೀನಿನ್ನೂ ಈ ಪಂಡಿತನನ್ನು ನೋಡಿಯೇ ಇಲ್ಲ ಮಾತಾಡಿಸಿಯೇ ಇಲ್ಲ ಮಹಾ ಮಹಾವೇದಶೀಲರನ್ನೆಲ್ಲ ವಾದಿಸಿ ಸೋತದ್ದು ಇದೆ ಅವನು ತಾರೆಯಲ್ಲ ಪ್ರಾಯ ಅಷ್ಟಾವಕ್ರ ಹೇಳ್ತಾನೆ ದೊರೆಯೇ ಈ ಅಭಿಪ್ರಾಯ ಇಲ್ಲಿ ಹೀಗೆ ಮೂಡಲು ಕಾರಣ ಒಂದೆಯೊಡನೆ ನನ್ನಂಥವರು ಈವರೆಗೆ ವಾದ ಮಾಡಿಯೇ ಇಲ್ಲದಿರುವುದು ಈಗ ಸತ್ಯ ಜಿ ಬಯಲಾಗಲಿ ದೊರೆ ಹೇಳ್ತಾನೆ ಆಗಲಿ ಆದರೆ ಇದು ನಮ್ಮ ರಾಜಸ್ಥಾನ ಇಲ್ಲಿ ಎಲ್ಲವೂ ಪದ್ಧತಿಯಂತೆಯೇ ಆಗಬೇಕು ನಿನ್ನ ಯೋಗ್ಯತೆ ನನಗೊಬ್ಬನಿಗೆ ತಿಳಿದಿದೆ ಅದು ಸಾಲದು ದ್ವಾರಪಾಲಕರಾದಿಯಾಗಿ ಇಲ್ಲಿರುವ ಎಲ್ಲರಿಗೂ ಅದು ತಿಳಿಯಬೇಕಾಗಿದೆ ನಾನೇ ಈಗ ಪ್ರಶ್ನೆಗಳನ್ನು ಪ್ರಾಸಂಗಿಕವಾಗಿ ಹಾಕುತ್ತೇನೆ ಪದ್ಧತಿ ಮುರಿಯುವುದು ಬೇಡ ಸಾಮಾನ್ಯ ಪ್ರಶ್ನೆ ಎಂದು ಬೇಸರ ಬೇಡ ಎಲ್ಲರಿಗೂ ಎಲ್ಲವೂ ತಿಳಿದಿರುವುದಿಲ್ಲ ಹೌದು ಅಷ್ಟಾವಕ್ರ ಹೇಳ್ತಾನೆ ವಾದದಲ್ಲಿ ತೊಡಗುವ ಆ ಕಡೆ ತುದಿವರೆಗೂ ಇದು ಅನ್ಯಾಯವಾಗ ಬೇಡವೆ ಎಂಥ ಗಟ್ಟಿಮುಟ್ಟಾದ ಶಕಟ ಬಂಡಿಯು ಭಾರ ಹೆಚ್ಚಾದಾಗ ಅಥವಾ ಬಹುಕಾಲ ಬಳಸಿದ ಮೇಲೆ ದಾರಿಯಲ್ಲಿಯೇ ಮುರಿದು ಬೀಳುವುದು ಉಂಟಲ್ಲ ಸಿಂಹವಿಲ್ಲದ ಕಾಡಿನಲ್ಲಿ ನರಿಯೂ ತೋಳದಂತೆ ದರ್ಬಾರು ನಡೆಸುವುದು ಸಂದರ್ಭ ವಿಡಂಬಣೆಯಿಂದ ಕಾಡುಪಾಡ ಹಾಡ ಕಾಡಾಗಲು ಸಿಂಹ ಅಲ್ಲಿ ವಿಜೃಂಭಿಸಬೇಡವೇ ತೋರೆ ಹೇಳ್ತಾನೆ ಬ್ರಾಹ್ಮಣ ಪುತ್ರ ನಿನ್ನ ಯುಕ್ತಿ ಮಾತುಗಳು ಚೆನ್ನಾಗಿವೆ ಮುರಿಯುವ ಶಕಟ ಯಾವುದು ನಿಜ ಸಿಂಹ ಯಾವುದು ಎಂದು ಇಂದು ಪರೀಕ್ಷೆಯಾದರೆ ನನಗೂ ಸಂತೋಷವೇ ಒಂದು ಪರಂಪರೆ ತಪ್ಪಾದರೆ ಅದನ್ನು ಬೇರೊಂದು ಪರಂಪರೆಯಿಂದ ಬದಲಾಯಿಸುವುದು ನ್ಯಾಯ ಪರಂಪರೆ ರೂಢಿ ಸರಿಯಾಗಿರಬೇಕಾದದ್ದು ಮುಖ್ಯ ಮಾತು ಆರಂಭಿಸೋಣ ಮೊದಲನೇ ಪ್ರಶ್ನೆ ಈಗ ಒಂದು ಚಕ್ರವಿದೆ ಅದರ ನಾಭಿಯಿಂದ ಆರು ಅರೆ ಕಾಲುಗಳು ಹೊರ ಹೊರಡುತ್ತವೆ ಅದರಲ್ಲಿ ನಾಲ್ಕು ವರ್ಷಗಳು ಇವೆ ಮುನ್ನೂರ ಅರವತ್ತು ಅಂಶಗಳ ಈ ಚಕ್ರದಲ್ಲಿ ಮೂವತ್ತು ಒಂದು ಘಟ್ಟ ಹನ್ನೆರಡು ಒಂದು ಘಟ್ಟ ಇದನ್ನು ತಿಳಿದವನೇ ವಿದ್ವಾಂಸ ಅದು ಯಾವುದಯ್ಯ ಅಷ್ಟಾವಕ್ರ ಹೇಳ್ತಾನೆ ಇದೇ ಕಾಲಚಕ್ರ ಸುದರ್ಶನ ತತ್ವ ಅರೆ ಕಾಲುಗಳು ಷಡ್ ಋತು ಋತುಗಳು ನಾಲ್ಕು ಎಂಬುವು ಹನ್ನೆರಡು ಅಮಾವಾಸ್ಯೆ ಹನ್ನೆರಡು ಹುಣ್ಣಿಮೆಗಳು ಮುನ್ನೂರ ಅರವತ್ತು ಎಂಬುದು ಚಾಂದ್ರಮಾನದ ದಿನಗಳು ಮೂವತ್ತು ಎಂಬುದು ತಿಂಗಳಲ್ಲಿನ ದಿನಗಳು ಹನ್ನೆರಡು ಎಂಬುದು ತಿಂಗಳು ಇದನ್ನು ವೇದವೇ ನಿರೂಪಿಸಿ ಕಾಲವನ್ನು ಉರುಳುವ ಚಕ್ರ ಎಂದು ಕರೆದಿದೆ ಅದು ನಿನ್ನನ್ನು ನನ್ನನ್ನು ಎಲ್ಲರನ್ನೂ ಸದಾ ರಕ್ಷಿಸಲಿ ದೊರೆ ಹೇಳ್ತಾನೆ ಬೇಷ್ ಜೋಡಿ ಕುದುರೆಗಳಿವೆ ಗಿಡುಗನಂತೆ ಎರಗುತ್ತವೆ ಅವು ದೇವತೆಗಳ ಸ್ವತ್ತು ಅವುಗಳಲ್ಲಿ ಗರ್ಭವನ್ನು ಇಡುವವರು ಯಾರು ಅವು ಹಡೆಯುವ ಶಿಶುಗಳು ಯಾವುವು ಅಷ್ಟಾವಕ್ರ ಹೇಳ್ತಾನೆ ಹೇ ರಾಜನ್ ನಿಮ್ಮ ಅರಮನೆಯಲ್ಲಾಗಲಿ ನಿಮ್ಮ ಶತ್ರುಗಳ ಮನೆಯಲ್ಲಾಗಲಿ ಇವು ಹಾಗೆ ಬಂದು ಎರಗುವುದು ಬೇಡ ಈ ಪ್ರಶ್ನೆ ಕೇಳುವುದೇ ದುಃಖ ಮೂಲ ಜೀವನದಲ್ಲಿ ದುಃಖ ಮೃತ್ಯುಗಳೆಂಬವೇ ಈ ಜೋಡಿ ಕುದುರೆಗಳು ಇವು ಪೂರ್ವಸೂಚನೆ ಇತ್ತು ಬರುವುದಿಲ್ಲವಾದ್ದರಿಂದ ಗಿಡುಗದ ಬೇಗ ಗುರಿ ಅವಕ್ಕಿವೆ ಎನ್ನುತ್ತಾರೆ ಇದು ದೇವರು ಎಂದರೂ ಅದೃಷ್ಟ ಎಂದರೂ ದೇವರ ನಿಯಮದಂತೆ ನಡೆಯುವ ತತ್ತತ್ ಕರ್ಮಾಧ್ಯಕ್ಷರಾದ ಬಿಡಿ ಲೋಕಪಾಲಕರು ಕಾರ್ಯಕರ್ತರಾದ ದೇವತೆಗಳು ಎಂದರು ಇಲ್ಲಿ ಒಂದೇ ಈ ದುಃಖ ಮೃತ್ಯುಗಳನ್ನು ಹಡೆಯುವುದು ಮನಸ್ಸು ಎಂಬ ಗರ್ಭ ಗರ್ಭ ತುಂಬುವವನು ಜೀವಾತ್ಮ ತಾನೇ ಮಾಡಿಕೊಂಡು ಫಲ ಅನುಭವಿಸುವವನು ಅವನು ದೊರೆಯ ಕಂಗಳಲ್ಲಿ ಈಗ ಆನಂದ ಅಷ್ಟು ಚಿಕ್ಕ ವಯಸ್ಸಿನ ಬಾಲಕನಿಗೆ ಎಷ್ಟೊಂದು ವೈರಾಗ್ಯ ಎಂತಹ ಜ್ಞಾನ ಎಂದು ಅಚ್ಚರಿ ಮತ್ತೆ ದೊರೆ ಕೇಳ್ತಾನೆ ಈಗ ಹೇಳು ಮಲಗಿದರೂ ಕಣ್ಣು ಮುಚ್ಚದಿರುವುದು ಯಾವುದು ಹುಟ್ಟಿದರೂ ಚಲಿಸದಿರುವುದು ಯಾವುದು ಯಾವುದಕ್ಕೆ ಹೃದಯವಿಲ್ಲ ವೇಗವಾದಷ್ಟು ಬೆಳೆಯುವುದು ಯಾವ ಬೇಗ ಹೇಳು ಅಷ್ಟವಕ್ರ ಹೇಳ್ತಾನೆ ಸಾಮಾನ್ಯ ಉತ್ತರ ಕೇಳು ಮಲಗಿಯೂ ಕಣ್ಣು ಮಿಟುಕದೇ ಇರುವುದು ಮೀನು ಹುಟ್ಟಿಯೂ ಚಲಿಸದೆ ಇರುವುದು ಮೊಟ್ಟೆ ಹೃದಯವಿಲ್ಲದಿರುವುದು ಕಲ್ಲು ವೇಗ ಹೆಚ್ಚಿದಷ್ಟು ಬೆಳೆಯುವುದು ನದಿ ಸರಿಯಾಯಿತು ದೊರೆ ಕೇಳ್ತಾನೆ ಸಾಮಾನ್ಯ ಉತ್ತರವೆಂದೇ ಸರಿಯಾಯಿತು ವಿಶೇಷ ಉತ್ತರ ಯಾವುದು ಅದನ್ನು ಹೇಳು ಅಷ್ಟಾವಕ್ರ ಹೇಳ್ತಾನೆ ಸಂಸಾರ ಗರ್ಭದಲ್ಲಿ ಮಲಗಿ ಮುಳುಗಿಯೂ ಕಣ್ಣು ಮಿಕ್ಕಿಟ್ ಮಿಟುಕದೆ ಎಚ್ಚರಗೊಳ್ಳದಿರುವವನೇ ಬದ್ಧ ಜೀವಾತ್ಮ ನೆಟ್ಟ ದೃಷ್ಟಿಯಿಂದ ಸಂಸಾರ ಸುಖದಲ್ಲೇ ಕಣ್ಣು ನಿಂತ ನತದೃಷ್ಟ ಹುಟ್ಟಿಯೂ ಅಚಲನಾಗಿರುವವನು ಜ್ಞಾನಿ ಜಡನಂತೆ ಕಾಣುತ್ತಾನೆ ಜಡನಲ್ಲ ಹೃದಯ ಬಿಲ್ಲದಿರುವುದೇ ಸಂಸಾರ ಚಕ್ರ ವೇಗ ಹೆಚ್ಚಿ ಬೆಳೆಯುವುದೇ ಕರ್ಮ ಪ್ರವಾಹ ಸರಿಯೋ ದೊರೆ ಕೇಳ್ತಾನೆ ಜೀವಾತ್ಮನನ್ನು ಮೀನೆನ್ನುವುದು ಎನ್ನುವುದು ಹೇಗೆ ಹೊಂದುತ್ತದೆ ಅಷ್ಟಾವಕ್ರ ಹೇಳ್ತಾನೆ ಅವನು ಜಾಗೃತ್ ಮತ್ತು ಸ್ವಪ್ನ ಎಂಬ ಎರಡು ದಡಗಳ ಸಮುದ್ರದಲ್ಲಿ ಹತ್ತಿಂದಿತ್ತ ಇತ್ತಣಿಂದತ್ತ ಸದಾ ಸಂಚರಿಸುತ್ತಾ ದಡ ದಾಚಿಗೆ ಕಾಣದಿರುವುದರಿಂದ ಹಾಗೆ ಉಪನಿಷತ್ತು ವರ್ಣಿಸಿದೆ ದೊರೆ ಕೇಳ್ತಾನೆ ಈ ಮೀನು ರೆಪ್ಪೆ ಮುಚ್ಚದೇ ಇರುವುದು ಏಕೆ ಹೇಗೆ ಸಂಗತ ಅಷ್ಟವಕ್ರ ಹೇಳ್ತಾನೆ ಮೀನು ಕಣ್ಣು ಮುಚ್ಚಿದರೆ ಸುಷುಪ್ತಿ ಅಥವಾ ತುರಿಯಾವಸ್ಥಾ ಪ್ರಾಪ್ತಿ ಅದು ಮುಚ್ಚಿದಾಗ ಸಂಸಾರ ಸಾಯುತ್ತದೆ ಬತ್ತುತ್ತದೆ ಮೀನು ಜನ್ಮ ನಿಗುತ್ತದೆ ಅಲ್ಲಿಯವರೆಗೆ ನೀರಿನ ಅನುಭವವೇ ಅದಕ್ಕೆ ಸರ್ವಸ್ವ ಅದರಾಚೆಗೆ ಏನೂ ಅದಕ್ಕೆ ಕಾಣುವುದೇ ಇಲ್ಲ ಅದಕ್ಕೆ ಈ ಮೀನಿನ ಸಂಕೇತ ದೊರೆ ಕೇಳ್ತಾನೆ ಜ್ಞಾನಿಯನ್ನು ಮೊಟ್ಟೆ ಎನ್ನಬಹುದೇ ಅಷ್ಟವಕ್ರ ತನ್ನಲ್ಲಿಯೇ ತಾನು ತೃಪ್ತನಾಗಿರುವವನು ಎಂಬ ಅರ್ಥದಲ್ಲಿ ಸರಿ ಜ್ಞಾನಿಯು ಮೊಟ್ಟೆ ಎಂಬುದಿರಲಿ ಮೊಟ್ಟೆಯೊಡೋದು ಬ ಮೊಟ್ಟೆಯೊಡೆದು ಬರುವುದೆಂದರೇನು ಅಷ್ಟಾವಕ್ರ ಹೇಳ್ತಾನೆ ಅದೇ ದ್ವಿಜತ್ವ ಎನ್ನುವುದು ಮೊಟ್ಟೆಯ ಅವಸ್ಥೆಯಲ್ಲಿ ಹುದುಗಿದ್ದ ಜ್ಞಾನ ಮೊಟ್ಟೆಯೊಡೆದಾಗ ವಿಕಸಿತ ಸಂಸಾರ ಚಕ್ರಕ್ಕೆ ಹೃದಯವಿಲ್ಲ ಎಂಬುದು ಹೇಗೆ ಸರಿ ಅಷ್ಟಾವಕ್ರ ಹೇಳ್ತಾನೆ ನಗಾಡುತ್ತಾ ಗಹಗಹಸಿ ನಗುತ್ತಾನೆ ಹುಟ್ಟು ಸಾವು ಎಂಬ ಚಕ್ರಕ್ಕೆ ಕಣ್ಣಿದ್ದರೆ ಸಂಸಾರ ವೈಚಿತ್ರಗಳು ಹೇಗೆ ಇರಲಾಗುತ್ತಿತ್ತು ಎಲ್ಲರೂ ಮುಕ್ತರಾದರೆ ಸಂಸಾರವೆಲ್ಲಿ ಕರ್ಮದಿಂದ ಜನ್ಮವೋ ಜನ್ಮದಿಂದ ಕರ್ಮವೋ ಇವರ ಇವರು ಎರಡರಲ್ಲಿ ಯಾವುದಕ್ಕೆ ಕಣ್ಣಿದೆ ದೊರೆಗಳೇ ಕರ್ಮವೂ ಜಡ ಜನ್ಮವೂ ಕರ್ಮಫಲ ಆದುದರಿಂದ ಜನ್ಮದ ನ್ಯಾಯವೂ ಜಡ ದೊರೆ ಕೇಳ್ತಾನೆ ಹಾಗಾದರೆ ಜಡ ಚಕ್ರದಲ್ಲಿ ಸಿಕ್ಕಿದವನಿಗೆ ಮುಕ್ತಿ ಹೇಗೆ ಮುಕ್ತಿಗಾದರೂ ಕಣ್ಣಿದೆಯೋ ಇಲ್ಲವೋ ಅಷ್ಟಾವಕ್ರ ಹೇಳ್ತಾನೆ ದೊರೆಗಳೇ ಈಗ ಇದು ಇನ್ನೂ ಪರೀಕ್ಷೆಯಲ್ಲ ಜಿಜ್ಞಾಸೆಯಾಗುತ್ತಿರುವಂತೆ ಕಾಣಬರುತ್ತಿದೆ ಮುಕ್ತಿ ಎಂಬುದು ಸ್ವಯಂ ಪ್ರಾಪ್ತಿಯಲ್ಲ ಪ್ರಯತ್ನ ನಿರಪೇಕ್ಷವಾದುದೂ ಅಲ್ಲ ಮುಕ್ತಿ ಮಾರ್ಗದ ಮೊದಲ ಮೆಟ್ಟಲು ಗುರು ಕೃಪೆ ಗುರು ಎಂಬುದೇ ಇಲ್ಲಿ ಕಣ್ಣು ಆ ಗುರುದೃಷ್ಟಿಯೇ ಜೀವಾತ್ಮನ ಗ್ರಹಣ ಮೋಕ್ಷ ಕಾಲದ ಆರಂಭ ಪೂರ್ಣ ಗ್ರಹಣ ಮೋಕ್ಷವು ಭಗವಂತನ ಕರುಣೆಯ ಫಲ ಗುರು ಆ ಕರುಣೆಯನ್ನು ಇಳಿಸುವ ಮೇಘ ಆ ಮೇಘದಲ್ಲಿ ಭಗವಂತನ ಕಾರುಣ್ಯದ ವರ್ಷದ ಭರವಸೆ ಇರುತ್ತದೆ ಇಲ್ಲಿಗೆ ಇವತ್ತಿನ ಚಿಂತನೆ ಸಾಕು ಈ ಮುಂದಿನ ಚಿಂತನೆಯನ್ನು ಇನ್ನೊಂದು ಭಾಗದಲ್ಲಿ ಮಾಡುವ ನಮಗೆಲ್ಲರಿಗೂ ಭಗವಂತನ ಶ್ರೇಯಸ್ಸನ್ನು ಕೋರುತ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು ಶ್ರೀಕೃಷ್ಣ ಎನ್ಮಃ ಶ್ರೀ ಗುರುಭ್ಯೋನ್ಮಃ ನಾವು ಅಷ್ಟಾವಕ್ರ ಗೀತೆಯ ಬಗ್ಗೆ ಮಾತನಾಡುತ್ತಾ ಇದ್ದೆವು ದೊರೆ ಮತ್ತು ಅಷ್ಟಾವಕ್ರನೊಟ್ಟಿಗೆ ನಡೆದ ಸಂಭಾಷಣೆಯನ್ನು ಮುಂದುವರಿಸೋಣ ದೊರೆ ಕೇಳ್ತಾನೆ ಸಂಸಾರಕ್ಕೆ ವೇಗ ಬರುವುದು ಹೇಗೆ ಅಷ್ಟಾವಕ್ರ ಹೇಳ್ತಾನೆ ಕರ್ಮ ಪ್ರವಾಹಕ್ಕೆ ಕರ್ಮ ಬಾಹುಳ್ಯ ಅದರ ಕ್ರೂರತೆಗಳೇ ವೇಗ ತಂದು ಕೊಡುವ ಪುಷ್ಕಳ ಶಕ್ತಿಗಳು ದೊರೆ ಇದು ಎಲ್ಲಿ ಉಗಮ ಎಲ್ಲಿ ಪ್ರವೃದ್ಧ ಯಾವತ್ತು ಈ ಪ್ರವಾಹ ನಿಲ್ಲುತ್ತದೆ ಅಷ್ಟಾವಕ್ರ ಹೇಳ್ತಾನೆ ಅಹಂಕಾರವೇ ಸಂಸಾರದ ಬೀಜ ಅದರ ಮೊಳಕೆ ಮಮಕಾರವೇ ಸಂಸಾರದ ಅಂಟಿನ ಉಗಮ ಸ್ಥಾನ ಅದು ಪ್ರವೃದ್ಧ ಆಗುವುದು ಕಾಮಕ್ರೋಧಾದಿಗಳ ದೆಸೆಯಿಂದ ತ್ರಿಗುಣಗಳ ಉಪನದಿಗಳಿಂದ ಈ ನದಿ ಸಮೃದ್ಧ ಪ್ರವಾಹ ನಿಲ್ಲುವುದು ಮುಕ್ತಿಯಲ್ಲಿ ಅಹಂಕಾರದ ನಾಶದಲ್ಲಿ ದೊರೆ ಕೇಳ್ತಾನೆ ಗುಡುಗು ಸಿಡಿಲುಗಳಂತೆ ಎರಗಿ ಬರುವ ಮೃತ್ಯು ದುಃಖಗಳಿಗೂ ಸಂಸಾರಕ್ಕೂ ಏನು ಸಂಬಂಧ ಅಷ್ಟಾವಕ್ರ ಪಾಪಕರ್ಮ ಮಾಡುವವನಿಗೆ ಅದನ್ನು ಮಾಡುವಾಗ ಹಿತದಂತೆ ತೋರುತ್ತಾ ತಾತ್ಕಾಲಿಕ ಲಾಭದಲ್ಲಿ ಜೀವನು ಮೈಮನ ಮರೆಯುತ್ತಾನೆ ಪಾಪಕರ್ಮದ ಅಂಕುರವಾಗುವುದನ್ನು ಅದರಲ್ಲೇ ದುಃಖ ಬೀಜ ಮೃತ್ಯುಬಿಂದು ಅಡಗಿರುವುದನ್ನು ಪಾಪ ಪ್ರವೃತ್ತಿಯ ಪಾಪಜೀವಿ ಆಗ ಅರಿಯುವುದಿಲ್ಲ ಕಾರಣ ಮೋಹ ಅಜ್ಞಾನ ಆದರೆ ಫಲ ಬೆಳೆಯುತ್ತಾ ಹೋಗುತ್ತದೆ ಅದರ ನಿಯಮದಂತೆ ಅದು ನಿಯತಕಾಲಿತವಾಗಿ ಬಂದರೂ ಅದನ್ನು ನಿರೀಕ್ಷಿಸುವ ಜೀವಾತ್ಮನು ದಿಢೀರನೆ ಮೃತ್ಯು ದುಃಖ ಎರಗಿ ಬಂದಿತೆಂದು ಭಾವಿಸಿಕೊಳ್ಳುತ್ತಾನೆ ದೈವ ಸೃಷ್ಟಿಯಲ್ಲಿ ಯಾವುದೂ ಅಕಾಲಿಕವೂ ಆಕಸ್ಮಿಕವೋ ಅನಿರೀಕ್ಷಿತವೂ ಆಗಿರುವುದಿಲ್ಲ ಇನ್ನು ಹೆಚ್ಚು ಕೇಳುವುದು ಹೇಳುವುದು ಉಳಿದಿದೆಯೇ ದೊರೆ ಕೇಳ್ತಾನೆ ಮಹಾನುಭಾವ ನೀನು ಮನುಷ್ಯ ಮಾತ್ರನಲ್ಲ ಬಾಲಕನೂ ಅಲ್ಲ ನಿನ್ನಲ್ಲಿರುವುದು ದೇವತೆಗಳ ಅಂಶ ದೇವತೇಜಸ್ಸು ದೇವಸತ್ವ ನಿನ್ನಂತೆ ವಾಕ್ಯವಿದರನ್ನು ಜ್ಞಾನಿಗಳನ್ನು ನಾನು ಈವರೆಗೆ ಕಂಡಿಲ್ಲ ನಿನಗಲ್ಲದೆ ಬ್ರಹ್ಮವಾದಿಗಳ ಸಭೆಯ ದ್ವಾರ ಬೇರಾರಿಗೆ ತೆರೆಯಬೇಕು ಯಾರಲ್ಲಿ ಆಸ್ಥಾನದ ಬಂಗಾರದ ಪಲ್ಲಕ್ಕಿಯನ್ನು ತನ್ನಿರಿ ಈ ಬ್ರಹ್ಮವಿದನನ್ನು ಸಕಲ ಮರ್ಯಾದೆಗಳೊಡನೆ ಸಭಾಸ್ಥಾನಕ್ಕೆ ಕರೆದೊಯ್ಯೋಣ ಆಸ್ಥಾನಕ್ಕೆ ಭೂಷಣನಾದ ಈ ಮಹಾನುಭಾವನ ವಾದವನ್ನು ಆಲಿಸಲು ನಗರದ ಎಲ್ಲ ಬ್ರಾಹ್ಮಣರನ್ನು ಈಗಲೇ ಆಹ್ವಾನಿಸಿ ಎಲ್ಲವೂ ಶಾಂತ ಆಳು ಕಾಳುಗಳು ಬಾಗಿಲುಗಳ ಬಳಿಯ ಗೋಡೆಗಳಿಗೆ ಅಲ್ಲಲ್ಲಿ ಕಂಬಗಳ ಮರೆಯಲ್ಲಿ ಅಡಗಿ ಬ್ರಾಹ್ಮಣರೆಲ್ಲ ಯಥಾಯೋಗ್ಯವಾಗಿ ಗೌರವಿಸಲ್ಪಟ್ಟು ಆಸನಗಳಲ್ಲಿ ಕುಳಿತಾಗಿದೆ ಈಗ ಮಾತು ದೊರೆ ಹೇಳ್ತಾನೆ ವಿದ್ವಾಂಸರೇ ಬ್ರಹ್ಮಿಷ್ಠರೇ ತಮಗೆಲ್ಲ ಸ್ವಾಗತ ವಾರ್ಷಿಕ ಬ್ರಹ್ಮಜ್ಞಾನ ಜಿಜ್ಞಾಸೆಯ ಸತ್ರವಾದರೂ ಇದೊಂದು ಅಪೂರ್ವ ಸಭೆ ಎಂದು ಅರ್ಹ ಬೇಕಾಗಿದೆ ಇಲ್ಲಿ ದಯಮಾಡಿಸಿ ಆಸೀನರಾಗಿರುವವರು ಮಹಾಬ್ರಹ್ಮಿಷ್ಠರಾದ ವೇದರಥರೆಂಬ ಮಹಾನುಭಾವರು ವಟುಗಳಾದರೂ ವೃದ್ಧಾ ರುದ್ಧರ ತಪಸ್ಸು ಬ್ರಾಹ್ಮಣ್ಯ ವಿದ್ಯೆ ಉಪಾಸನೆಯ ಬಲ ಅವರಿಗಿದೆ ಎಂದು ಸ್ವತಃ ನಾನೇ ಪರೀಕ್ಷೆ ಮಾಡಿ ಅರಿತಿದ್ದೇನಾಗಿ ನಾನೇ ಸ್ವಯಂ ಕರೆತಂದಿದ್ದೇನೆ ಇದು ಮಹಾಸುದಿನ ವಿದ್ಯೆಯು ಎಲ್ಲಿ ನೆಲೆಸುವುದು ಎಂಬುದಕ್ಕೆ ದೈವಚಿತ್ತ ಅದು ವಿಚಿತ್ರವೂ ಹೌದು ಸ್ವತಂತ್ರವೂ ಹೌದು ವಿದ್ಯೆಗೆ ಬಯಸ್ಸಿಲ್ಲ ಬಾಲಸೂರ್ಯನೂ ಸೂರ್ಯನೇ ತೀಕ್ಷ್ಣದೇ ಇದ್ದರೂ ಅರಿವಿಗೆ ಬಾರದ ಹೊರವೇಷ ಬಾಲ್ಯ ಸೂರ್ಯನಿಗೆ ಇರುವಂತೆ ಈ ವಟುಗಳ ಹಿನ್ನೆಲೆಯೂ ಉದಾರ ಭವ್ಯ ಉದ್ದಾಲಕರೆಂಬ ತಪಸ್ವಿಗಳ ಈತ ಉದ್ದಾಲಕ ಪುತ್ರರು ಶ್ವೇತಕೇತುಗಳು ಇಲ್ಲಿ ದಯ ಮಾಡಿಸಿದ್ದಾರೆ ಅಪೂರ್ವ ಸಂಗಮ ಈ ವೇದರಥರ ತಂದೆ ಕಹೋಳರೆಂಬ ಮಹಾಬ್ರಹ್ಮಿಷ್ಠರ ಇಲ್ಲಿ ಒಂದಿಗೆ ಕಸಿವಿಸಿ ಆಗ್ತದೆ ಕಹೋಳನನ್ನು ತಾನು ನಡೆಸಿಕೊಂಡ ಬಗ್ಗೆ ನೆನಪಾಗಿ ಹೊಸದೊಂದು ಚಿಂತಾಲಹರಿ ಮನದಲ್ಲಿ ಏಳುತ್ತದೆ ಈ ಬಾಲಕ ಸೇಡು ತೀರಿಸಿಕೊಳ್ಳಲು ಬಂದಿರಬಹುದೇ ಎಂಬ ಶಂಕೆ ಒಂದು ಕ್ಷಣ ಮೂಡುತ್ತದೆ ಚರ್ಚಾ ಪ್ರಪಂಚದಲ್ಲಿ ಸೇಡು ಹೇಗೆ ಸಾಧ್ಯ ವೇದಾಂತ ಪ್ರಪಂಚಕ್ಕೂ ಸೇಡಿಗೂ ದೂರ ಎಂದು ಒಂದು ಮನಸ್ಸು ಹೇಳಿದರು ತನ್ನ ಕಪಟವನ್ನು ನೆನೆದು ವಿಧಿ ಏನು ಆಪತ್ತು ತರುತ್ತದೆ ಎಂಬ ಆತಂಕ ಈಗ ಮೂಡುತ್ತದೆ ಇದೆಲ್ಲವನ್ನೂ ಚುರುಕುಗಣ್ಣಿನ ವೇದರಥ ಗಮನಿಸುತ್ತಲೇ ಇದ್ದಾನೆ ದೂರ ಹೇಳ್ತಾನೆ ಮುಂದುವರೆಯುತ್ತಾ ಈಗ ನಮ್ಮ ಆಸ್ಥಾನ ಪಂಡಿತರ ಬಗೆಗೆ ಇಲ್ಲಿ ಎಲ್ಲರಿಗೂ ಗೊತ್ತೇ ಇದೆ ಶಾಸ್ತ್ರವಿಧಿ ವಾದವೈಖರಿಯಲ್ಲಿ ಅನುಪಮರು ವಾದ ಬರೀ ಶುಷ್ಕವಾಗಬಾರದೆಂಬ ಕಾರಣಕ್ಕಾಗಿ ಅದರಲ್ಲಿ ಗಾಂಭೀರ್ಯವನ್ನು ನೆಲೆನಾಟಲೆಂದು ನಾಟಲೆಂದು ಒಂದು ಪಣವನ್ನಿಟ್ಟಿದೆ ಸೋತವರನ್ನು ಗೆದ್ದವರು ನೀರಿನಲ್ಲಿ ಮುಳುಗಿಸುವುದೇ ಈ ಪಣ ಈಗ ಅಷ್ಟಾವಕ್ರ ನಡುವೆ ಮಾತು ಬೆಳೆಸುತ್ತಾನೆ ನಡುವೆ ಮಾತನಾಡಲು ಅಪ್ಪಣೆ ಬಿಡುತ್ತೇನೆ ರಾಜನ್ ಕುಸ್ತಿಯಲ್ಲಿ ಯುದ್ಧದಲ್ಲಿ ಮಾರಣ ಪಣವಂಟು ವಾದದಲ್ಲಿ ಹೀಗೆ ಕೊಲ್ಲುವುದನ್ನು ಬ್ರಾಹ್ಮಣ್ಯ ಒಪ್ಪುವುದಿಲ್ಲ ಬ್ರಹ್ಮವಿದರನ್ನು ಯಾರೇ ಸೋತರೂ ನೀರಿನಲ್ಲಿ ಹಾಕಿ ಸಾಯಿಸುವುದು ಬ್ರಹ್ಮ ಹತ್ಯೆಯಲ್ಲದೆ ಬೇರೆ ಆಗುವುದಿಲ್ಲ ಈ ಹತ್ಯೆ ವಿಚಿತ್ರ ಅನುಚಿತ ಅಸಭ್ಯ ದಯವಿಟ್ಟು ಇನ್ನಾದರೂ ನಿಲ್ಲಿಸಿ ಸತ್ತವರು ಸತ್ತರು ಆಗ ತಡೆಯದ್ದಕ್ಕೆ ಈಗ ಆಸ್ಥಾನ ಪಂಡಿತರು ಈಗ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿ ಧರ್ಮ ರಕ್ಷಕರಾದ ದೊರೆಗಳಿಗೆ ಬ್ರಾಹ್ಮಣ್ಯ ರಕ್ಷಣೆಯ ಧರ್ಮವೂ ಬಾಧ್ಯವಿದೆ ಅನಿವಾರ್ಯವಾದ ಈ ಕರ್ತವ್ಯ ಪಾಲನೆ ತಡವಾಗಿಯಾದರೂ ಈಗ ಆಚರಣೆಗೆ ಬರಲಿ ಒಂದು ಹೇಳ್ತಾನೆ ನೀನೀಗ ಸುಧಾರಕನಾಗಿ ಬಂದಿರುವೆಯೋ ವಾದ ಭಿಕ್ಷುವಾಗಿ ಬಂದಿರುವೆಯೋ ಎಂಬುದನ್ನು ಸಭೆ ತಿಳಿಯಲಿ ಸುಧಾರಣೆಗೆ ಅಪ್ಪಣೆ ಇಲ್ಲ ಒಂದು ಪರಂಪರೆ ಬಂದಿದೆ ನಿನಗೆ ಸಮ್ಮತವಲ್ಲದಿದ್ದರೆ ಗೌರವದಿಂದ ನಿರ್ಗಮಿಸಬಹುದು ಬಾ ಎಂದು ಯಾರೂ ನಿನ್ನನ್ನು ಆಹ್ವಾನಿಸಲಿಲ್ಲ ವಯಸ್ಸು ಕಡಿಮೆ ಅನುಭವ ಸಾಲದಾದರೂ ದೊರೆಗಳು ಔದಾರ್ಯ ತೋರಿ ನಿನಗಿಲ್ಲಿ ಪ್ರವೇಶ ಕಲ್ಪಿಸಿದ್ದಾರೆ ಆಸ್ಥಾನದ ಮರ್ಯಾದೆಯ ರಕ್ಷಣೆ ಆಗುಂತಕರ ಅತಿಥಿಗಳ ಪ್ರಥಮ ಕರ್ತವ್ಯ ವಾದಕ್ಕೆ ಹೆದರೆ ಈ ಕುಹಕ ಕೌತುಕ ತೊಡಗಿಸಿರುವಂತಿದೆ ಆಸ್ಥಾನದಲ್ಲಿ ಗೌರವವಿದ್ದರೆ ಪಣ ಒಪ್ಪಿ ವಾದ ಆರಂಭಿಸಬಹುದು ಅಷ್ಟಾವಕ್ರ ಹೇಳ್ತಾನೆ ಪಂಡಿತ್ರೆ ನೀವು ನನ್ನನ್ನು ಸಭಾ ಮರ್ಯಾದೆ ಮೀರಿ ಅವಗಣಿಸಿ ಏಕವಚನದಲ್ಲಿ ಸಂಬೋಧಿಸಿರುವುದರಿಂದ ಈ ನಿಮ್ಮ ಪರಂಪರೆಯನ್ನೇ ನಾನು ಗೌರವಿಸಿ ಮುಂದುವರಿಸುತ್ತೇನೆ ಅಯ್ಯ ಉಗ್ರಸೇನ ಅದೇ ತಾನೇ ನಿನ್ನ ನಿಜ ನಾಮಧೇಯ ನಾನು ಯಾರ ಅನುಗ್ರಹ ಸಂಪಾದನೆಗಾಗಿಯೂ ಹಣಕಾಸು ಗೌರವ ಪ್ರತಿಷ್ಠೆಗಳ ಆಸೆಯಿಂದಲೂ ಇಲ್ಲಿಗೆ ಬರಲಿಲ್ಲ ಇಲ್ಲಿ ಸೇರಿರುವವರು ಅಪ್ರತಿಮ ಪಂಡಿತರು ಹಲವಾರು ಬೇರೆ ದೇಶಗಳ ರಾಜರೂ ಇದ್ದಾರೆ ನಾನು ವರ ಕೇಳುತ್ತಿಲ್ಲ ಮಹಾಜಲದಲ್ಲಿ ಈಸ ಈಸಾಡಲು ಹಂಸಕ್ಕೆ ಯಾರ ಬರಬೇಕು ಅಗವಂದಿ ಹೇಳ್ತಾನೆ ಬಲವಿದೆ ಎಂದು ಬೆಟ್ಟದ ಕಲ್ಲಿಗೆ ಕೈಯಿಂದ ಹೊಡೆದರೆ ಕಲ್ಲಿಗೆ ಗಾಯವಾಗುವುದಿಲ್ಲ ಕೈಯೇ ಉಗುರು ಸಮೇತ ಸೀಳುತ್ತದೆ ಅಷ್ಟವಕ್ರ ಹೇಳ್ತಾನೆ ಹಾಗಾದರೆ ಬೆಟ್ಟ ಯಾವುದು ಕೈ ಯಾವುದು ಎಂದು ಇಲ್ಲೇ ಈಗ ತೀರ್ಮಾನವಾಗಲಿ ಈ ಮಹಾನುಭಾವ ಹಿಂದೆ ಇಂದ್ರನ ವಜ್ರಾಸ್ತ್ರಕ್ಕೆ ಅಂಜಿ ಮೈನಾಕು ಸಮುದ್ರದಲ್ಲಿ ಮುಳುಗಿ ಆಶ್ರಯ ಪಡೆದಂತೆ ಅವನ ಘನತೆಗೆ ಮರ್ಯಾದೆ ಕೊಟ್ಟು ಮಾತಾಡದೆ ಉಸಿರು ಬಿಗಿ ಹಿಡಿದು ಸ್ವರೂಪ ಮರೆಸಿಕೊಂಡು ಇಲ್ಲಿ ಪಂಡಿತರು ಕುಳಿತಿದ್ದಾರೆ ಎಲ್ಲರೂ ಪರ್ವತಗಳೇ ಅಯ್ಯ ಬಂದಿ ನೀನು ಇಂದ್ರನೂ ಅಲ್ಲ ನಿನ್ನ ವಾದ ಪ್ರಯೋಗ ವಜ್ರವೂ ಅಲ್ಲ ರಾಜಸಭೆಯ ಗೌರವದಲ್ಲಿ ಎಲ್ಲ ಮಗ್ನರಾಗಿದ್ದಾರೆ ಅಷ್ಟಾವಕ್ರ ಮಹಾರಾಜನಿಗೆ ಹೇಳ್ತಾನೆ ಪ್ರಭು ದೇವತೆಗಳಲ್ಲಿ ಇಂದ್ರನಂತೆ ನಿನ್ನ ಸ್ಥಾನ ಇಲ್ಲಿ ಪೂಜ್ಯ ಶ್ರೇಷ್ಠ ನದಿಗಳಲ್ಲಿ ಗಂಗೆ ಶ್ರೇಷ್ಠ ಅದು ತನ್ನ ಮಹಿಮೆಯನ್ನು ತಾನೇ ಜಂಬ ಕೊಚ್ಚುವುದಿಲ್ಲ ಸ್ನಾನ ಮಾಡುವ ಜೀವಂತ ಸಾಧವು ಪಾಪಿಯು ಸತ್ತವನ ಶರೀರ ಅಸ್ಥಿಗಳು ಎಲ್ಲ ಅದಕ್ಕೆ ಒಂದೇ ಎಲ್ಲರನ್ನೂ ಪಾವನ ಮಾಡುವ ದಿವ್ಯ ಶಕ್ತಿ ಅದು ಹಾಗೆ ಈ ರಾಜಸ್ಥಾನ ಇದರ ಮರ್ಯಾದೆ ತಿಳಿಯದೆ ಗಳಹುವ ಈ ವಂದಿಯನ್ನು ಹದ್ದುಬಸ್ತಿನಲ್ಲಿಡುವುದು ನಿಮ್ಮ ಕರ್ತವ್ಯ ದೊರೆಯೇ ನಿನ್ನ ಪಂಡಿತ ಹೆದರಿದ್ದಾನೆ ಎಂಬುದು ಸ್ಪಷ್ಟ ಅವನ ಈ ಅಶಾಂತಿ ಕೋಪತಾಪಗಳೇ ಅದರ ಪರಿಣಾಮ ನಾನು ಅವನೇನೋ ಮಹಾಬ್ರಹ್ಮವಾದಿ ಎಂದು ಭ್ರಮಿಸಿ ಬ್ರಹ್ಮಾದ್ವೈತ ವಿಷಯದಲ್ಲಿ ಚರ್ಚಿಸೋಣ ಎಂದು ಬಂದೆ ಇಲ್ಲಿ ಆ ಪ್ರಮೇಯಕ್ಕೆ ಆಸ್ಪದೆಯಿಲ್ಲ ನಿನ್ನ ನಿನ್ನ ಪಂಡಿತ ಸೂತ ಅವನೇನಿದ್ದರೂ ಇತಿಹಾಸ ಪುರಾಣಗಳ ಮರ್ಮಗಳನ್ನು ಕುರಿತು ಚರ್ಚೆ ಆರಂಭಿಸಲು ಉಂಟು ಸೂತರಿಗೆ ವೇದಾಧ್ಯಯನ ಉಂಟಾದರೂ ಅಧ್ಯಾಪನ ಯಜನ ಯಾಜನ ಬ್ರಹ್ಮವಾದಿಗಳ ಸಭೆಯಲ್ಲಿ ಭಾಗವಹಿಸಲು ಅವಕಾಶವಿಲ್ಲ ಅವನಿಗೂ ಈ ಮಿತಿ ಗೊತ್ತು ಅವನಿಗೆ ಪರಿಚಯ ಪರಿಶ್ರಮ ಇರಬಹುದಾದ ವಿಷಯದಲ್ಲೇ ಚರ್ಚೆ ಆರಂಭವಾಗಲಿ ದೊರೆ ಹೇಳ್ತಾನೆ ಬ್ರಹ್ಮಾದ್ವೈತ ಎಂದರೇನು ಅಷ್ಟಾವಕ್ರ ಹೇಳ್ತಾನೆ ನೋಡಿದೆಯ ರಾಜನ್ ಈ ಪರಿಭಾಷೆ ನಿನಗೂ ತಿಳಿಯದು ನಿನ್ನ ಆಸ್ಥಾನ ಪಂಡಿತನಿಗೂ ತಿಳಿಯದು ಬ್ರಹ್ಮ ವಸ್ತುವು ಜಗತ್ತಿಗೆ ಮೂಲ ಕಾರಣವೆನ್ನುವಾಗ ಅದು ಒಂದೇ ಇದ್ದದ್ದು ಸೃಷ್ಟಿಯಲ್ಲಿ ಬಹುವಾದರೂ ಕಾರ್ಯಕಾರಣ ಅಭೇದವನ್ನು ವೇದಾಂತಗಳು ಗ್ರಹಿಸುತ್ತಾರಾದರೂ ಇಲ್ಲಿ ಭಿನ್ನಾಭಿಪ್ರಾಯಗಳಿವೆ ಬ್ರಹ್ಮವಾದಿಗಳ ಸಭೆಯಲ್ಲಿ ಚರ್ಚೆಗೆ ಆಸ್ಪದವಾದ ಅಗ್ರಮಾನ್ಯ ಪ್ರಮೇಯ ಇದು ಈಗ ಇದು ಇಲ್ಲಿ ಬೇಡ ನಿನ್ನ ಪಂಡಿತನಿಗೆ ಪರಿಚಯವಿರುವ ವಿಷಯದಲ್ಲೇ ಚರ್ಚೆ ಆರಂಭಿಸೋಣ ಈ ಪ್ರಸ್ತಾಪದಿಂದ ಅಷ್ಟಾವಕ್ರ ಎತ್ತಿದ ಪ್ರಮೇಯದ ಸಂದರ್ಭದಿಂದ ಒಂದಿಗೆ ತೇಜೋವಧೆಯಾದಂತಾಯಿತು ಬ್ರಹ್ಮಾದ್ವೈತ ಶಬ್ದವನ್ನು ಅವನು ಕೇಳಿರಲೂ ಇಲ್ಲ ಆ ಬಗ್ಗೆ ಈ ಹಿಂದೆ ಎಲ್ಲೂ ಈವರೆಗೆ ಚರ್ಚಿಸಿರಲೂ ಇಲ್ಲ ಒಂದು ಕುತ್ತಿನಿಂದ ಪಾರಾದ್ದಕ್ಕೆ ಸಂತೋಷಿಸಿದರು ಬಾಲಕನ ಪ್ರತಿಭ ಪಾಂಡಿತ್ಯಗಳು ಇಷ್ಟು ಪ್ರಖರವಾಗಿ ಚರ್ಚೆಗೆ ಮುಂಚೆಯೇ ಅಭಿವ್ಯಕ್ತವಾದದ್ದು ಅಲ್ಲಿ ಅಷ್ಟು ದೊಡ್ಡ ಬ್ರಾಹ್ಮಣ ಸಮೂಹ ಸೇರಿದ್ದು ದೊರೆಯುವ ಬಾಲಕನ ತೇಜಸ್ಸಿನಲ್ಲಿ ಅಡಗಿ ವಶವಾದಂತೆ ಕಾಣಬಂದದ್ದು ಒಂದು ಅವ್ಯಕ್ತ ಭಯಕ್ಕೆ ಕಾರಣವಾಯಿತು ಆದರೂ ಹಳೆಯ ಗತ್ತನ್ನು ಉಳಿಸಿಕೊಂಡು ಈಗ ಸಾಧ್ಯವಾದದ್ದನ್ನು ಮಾಡಲು ಯತ್ನಿಸುತ್ತಾನೆ ಒಂದು ಕೇಳ್ತಾನೆ ಈಗ ವಾದದ ವಿಷಯ ವಿಷಯಕ್ಕಿಂತ ವಿಷಯ ಸಂಗ್ರಹಣೆ ನಿರೂಪಣೆಯ ಕೌಶಲಕ್ಕೆ ಇಲ್ಲಿ ಪ್ರಾಶಸ್ತ್ಯ ಇರಲಿ ನೋಡು ನಿನಗೂ ತಿಳಿಯಲಿಲ್ಲ ಬ್ರಹ್ಮವು ಒಂದೇ ಆದರೂ ಅದರಿಂದ ಅನೇಕ ಅನಂತ ವಿಷಯಗಳು ವಸ್ತುಗಳು ತತ್ವಗಳು ಹುಟ್ಟಿವೆ ಈ ಬಗೆಯ ಸಂಗ್ರಹ ಯಾರಲ್ಲಿ ಹೆಚ್ಚು ಇದೆ ಎಂದು ಸಭೆ ತಿಳಿಯಲಿ ನಾನು ಒಂದರಿಂದ ಆರಂಭಿಸುತ್ತೇನೆ ನೀನು ಎರಡರಿಂದ ಆರಂಭಿಸಬೇಕು ಮತ್ತು ಮೂರು ನಾಲ್ಕು ಐದು ಹೀಗೆ ಸರದಿಯಂತೆ ನಿಲ್ಲಿಸದೆ ಸಂಖ್ಯಾಪೂರ್ಣದಲ್ಲಿ ಪೋಷಿಸ್ ಪೋಣಿಸುತ್ತಾ ಹೋಗಬೇಕು ಯಾರು ಪೂರೈಸುವುದನ್ನು ನಿಲ್ಲಿಸುತ್ತಾರೋ ಅವರು ಸೋತಂತೆ ಅವರ ಜ್ಞಾನ ಭಂಡಾರ ಬರಿದಾದಂತೆ ಅವರನ್ನು ನೀರಲ್ಲಿ ಮುಳುಗಿಸಿ ಸಾಯಿಸಬೇಕು ಇದೇ ವಾದ ವಿಷಯ ರೀತಿ ವಾದದ ಪಣ ಇದಕ್ಕೆ ಒಪ್ಪಿಗೆ ಇಲ್ಲದಿದ್ದರೆ ಈಗಲೇ ನಿರ್ಗಮಿಸಬಹುದು ಅಷ್ಟಾವಕ್ರ ಹೇಳ್ತಾನೆ ಇದೇನು ವಿಚಿತ್ರ ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲದ ವಿಷಯಗಳನ್ನು ಒಂದರಿಂದ ಅನಂತದವರೆಗೆ ಪೂರ್ಣಿಸಿದರೂ ಯಾವ ತತ್ವವೂ ನಿಶ್ಚಯವಾಗಲಾರದು ಇದು ಬರೀ ಜ್ಞಾನ ಭಂಡಾರ ಸ್ಪರ್ಧೆಯ ಹೊರತು ವಾದ ಎನಿಸದು ಈ ಬಗ್ಗೆ ಹಿಂದೆಲ್ಲೂ ಕೇಳಿಲ್ಲ ಮುಂದೆಯೂ ಕೇಳುವುದು ಅಸಂಭವ ಇದು ಮಕ್ಕಳದಂತೆ ಆದಿತ್ತು ಹುಡುಗರು ಯಾರು ಹೆಚ್ಚು ಹುಣಸೆ ಬೀಜ ಸಂಗ್ರಹಣೆ ಮಾಡಿದರೆಂಬ ಬಗೆಗೆ ಬಾಲ್ಯದಲ್ಲಿ ಸ್ಪರ್ಧಿಸುವುದು ಉಂಟಲ್ಲ ಹಾಗೆ ಇಲ್ಲಾದರೂ ವೇದಾಂತ ವಿಷಯಗಳು ಬರಬಹುದೇ ಬರೀ ಇತಿಹಾಸ ಪುರಾಣಗಳ ನಿರೂಪಣೆಯ ವಿಷಯಗಳು ಯಾವುದಾದರೂ ಸರಿ ಸಂಖ್ಯಾಪೂರ್ಣವಾದರೆ ಆಯಿತು ಅಂತಾನೆ ಒಂದಿ ಅಷ್ಟಾವಕ್ತ ಕೇಳ್ತಾನೆ ಇದೇನು ದೊಡ್ಡ ವಿಷಯವಲ್ಲ ಆಗಲಿ ಚರ್ಚೆಯೋ ಸ್ಪರ್ಧೆಯೋ ಈಗಲೇ ಆರಂಭವಾಗಲಿ ದೊರೆ ಕೈಸನ್ನೆ ಮಾಡಿ ಶುರು ಮಾಡಿ ಎಂಬಂತೆ ಸೂಚಿಸುತ್ತಾನೆ ಸಭಾಸದ ಬ್ರಾಹ್ಮಣರು ಹತ್ತಿರ ಕುಳಿತು ಮೈಯೆಲ್ಲ ಕಿವಿಯಾಗಿ ಆಲಿಸುತ್ತಾರೆ ಒಂದು ಹೇಳ್ತಾನೆ ಒಬ್ಬನೇ ಅಗ್ನಿ ನಾನಾ ರೂಪಗಳಲ್ಲಿ ವಿಹರಿಸುತ್ತಾನೆ ಯಜ್ಞವಾಟಿಕೆಯಲ್ಲಿ ಪಾಕಶಾಲೆಯಲ್ಲಿ ಶವ ಸಂಸ್ಕಾರದಲ್ಲಿ ಎಲ್ಲೆಲ್ಲೂ ಜಗತ್ತಿಗೆ ಒಬ್ಬನೇ ಸೂರ್ಯ ಎಲ್ಲವನ್ನೂ ಬೆಳಗುತ್ತಾನೆ ದೇವರಾಜ ಇಂದ್ರನೂ ಒಬ್ಬನೇ ಶತ್ರು ಭಯಂಕರ ಪಿತೃಗಳಿಗೆ ಒಬ್ಬನೇ ನಾಯಕ ಯಮದೇವ ಅಷ್ಟವಕ್ರ ಹೇಳ್ತಾನೆ ದೇವತಾ ದ್ವಂದ್ವಗಳಲ್ಲಿ ಇಂದ್ರಾಗ್ನಿ ಎಂಬುದಿದೆ ಸ್ನೇಹಿತರು ಒಟ್ಟಿಗೆ ಸಂಚರಿಸುವರು ವೇದ ಪ್ರಸಿದ್ಧ ದೇವರ್ಷಿಗಳು ಪರ್ವತ ನಾರದರು ಅಶ್ವಿನಿಗಳು ಇಬ್ಬರು ರಥಕ್ಕೂ ಎರಡು ಚಕ್ರಗಳು ದಾಂಪತ್ಯದಲ್ಲಿಯೂ ಭಾರ್ಯ ಪತಿ ಎಂಬ ಜೋಡಿಯು ದೈವ ವಿಹಿತ ಒಂದು ಹೇಳ್ತಾನೆ ಕರ್ಮಾಯತ್ತವಾಗಿ ಹುಟ್ಟುವ ಪ್ರಜ್ಞೆಯು ಮೂರು ಬಗೆಯಲ್ಲಿರುತ್ತದೆ ವಾಜಪೇಯಿ ಯಾಗವನ್ನು ನಡೆಸುವವರು ಮೂರು ಬಗೆಯ ಋತ್ವಿಕೃತ್ವಗಳು ಯಾಗದ ಮೂರು ಸವನಗಳಿವೆ ಅಲ್ಲಿ ಅಧ್ವರ್ಯುಗಳು ಮೂರು ಲೋಕಗಳು ಮೂರು ಮನುಷ್ಯರನ್ನು ಬೆಳಗುವ ಜ್ಯೋತಿಗಳೂ ಮೂರು ಅಷ್ಟಾವಕ್ರ ಹೇಳ್ತಾನೆ ಬ್ರಾಹ್ಮಣನಿಗೆ ನಾಲ್ಕು ವಾಸಯೋಗ್ಯ ಅವಸ್ಥೆ ನೆಲೆಗಳೇ ಉಂಟು ವರ್ಣಗಳು ನಾಲ್ಕು ಈ ಯಜ್ಞ ನಿರ್ವಾಹಕರು ಅವರು ದಿಕ್ಕುಗಳು ನಾಲ್ಕು ಗೋವಿಗೂ ನಾಲ್ಕು ಕಾಲುಗಳು ಒಂದು ಹೇಳ್ತಾನೆ ಅಗ್ನಿಗಳು ಐದು ಪಂಕ್ತಿ ಛಂದಸ್ಸಿನಲ್ಲಿ ಐದು ಪಾದಗಳಿರುತ್ತವೆ ಮಹಾಯಜ್ಞಗಳುಂಟು ಇಂದ್ರಿಯಗಳು ಐದೆ ಪಂಚಚೂಡರೆಂಬ ಅಪ್ಸರಸ್ಸುಗಳು ಐವರೆ ಪಂಚನದಗಳೆಂಬವೂ ಪ್ರಸಿದ್ಧ ಆ ಪ್ರಾಂತ್ಯವು ಪುಣ್ಯತಮ ಅಷ್ಟವಕ್ರ ಹೇಳ್ತಾನೆ ಅಗತ್ಯಾದಾನ ಕಾಲದಲ್ಲಿ ದಾನ ಕೊಡಬೇಕಾದ ಹೂವುಗಳು ಆರು ಅವು ದಕ್ಷಿಣಾರೂಪ ಅಲ್ಲಿ ಕಾಲಚಕ್ರಕ್ಕೆ ಆರು ಋತುಗಳುಂಟು ಇಂದ್ರಿಯಗಳು ಮನಸ್ಸು ಸೇರಿ ಆರು ಕೃತಿಕಾ ನಕ್ಷತ್ರಗಳು ಆರು ವಿಶೇಷ ಯಜ್ಞಗಳಾದ ಸಾಧ್ಯಸ್ಕಗಳು ಆರು ವೇದದಲ್ಲಿ ಹಾಗೆ ಹೇಳಿದೆ ಒಂದು ಹೇಳ್ತಾನೆ ಗ್ರಾಮ್ಯ ಪಶುಗಳು ಏಳು ವಿಧ ಅರಣ್ಯ ಪಶುಗಳು ಏಳು ಛಂದಸ್ಸುಗಳು ಏಳು ಎಲ್ಲ ಯಾಗಗಳಲ್ಲೂ ಇವು ಬಳಸಲ್ಪಡುತ್ತವೆ ಸಪ್ತರ್ಷಿಗಳು ಕೂಡ ಏಳು ಗೌರವ ತೋರಲು ಅರ್ಪಿಸುವ ಅರ್ಘ್ಯಗಳು ಏಳು ವೀಣೆಗೆ ಏಳು ತಂತಿಗಳು ಅಷ್ಟಾವಕ್ರ ಹೇಳ್ತಾನೆ ಎಂಟು ಎಳೆಗಳು ನೂರ ನೂರನ್ನು ಧರಿಸಿವೆ ಸಿಂಹವನ್ನು ಕೊಲ್ಲುವ ಶರಬಕ್ಕೆ ಎಂಟು ಕಾಲುಗಳುಂಟು ಎಂಟು ವಸುಗಳು ಪ್ರಸಿದ್ಧರಷ್ಟೇ ಎಂಟೆಂಟು ಬಗೆಯ ಮೂರು ಯೂಪಗಳನ್ನು ಎಲ್ಲ ಯಜ್ಞಗಳಲ್ಲೂ ಬಳಸುತ್ತಾರೆ ಒಂದು ಹೇಳ್ತಾನೆ ಈಗ ಒಂಬತ್ತಕ್ಕೆ ಬಂದಂತಾಯಿತು ಸಾಮಿದೀನಿ ಮಂತ್ರಗಳು ಒಂಬತ್ತು ಪಿತೃದೇವತೆಗಳ ಶ್ರೇಣಿಗಳು ಒಂಬತ್ತು ವಿಸರ್ಗದಲ್ಲಿ ಒಂಬತ್ತು ಬಗೆ ಎನ್ನುತ್ತಾರೆ ಬೃಹತಿ ಚಂದಸ್ಸಿನಲ್ಲಿ ಒಂಬತ್ತು ಮಾತ್ರೆ ಅಂಕಿಗಳು ಒಂಬತ್ತೇ ಇವೆ ಈಗ ಒಂದು ಕೆಮ್ಮಲು ಆರಂಭಿಸುತ್ತಾನೆ ಮುಖ ಮುಖ ವಿಕಾರವಾಗುತ್ತಾ ಹೋಗುತ್ತದೆ ಅವನ ಭಂಡಾರ ಖಾಲಿಯಾಗುತ್ತಾ ಬಂದಿದೆ ಎಂಬುದು ಎಲ್ಲರಿಗೂ ಅರಿವಿಗೆ ಬರುತ್ತದೆ ಇದು ಎಲ್ಲಿಗೆ ನಿಂತು ಯಾರ ವಿಜಯದಲ್ಲಿ ಮುಗಿಯುವುದು ಎಂದು ಬ್ರಾಹ್ಮಣರಿಗೆ ಕುತೂಹಲ ಅಷ್ಟಾವಕ್ರ ಕೇಳ್ತಾನೆ ದಿಕ್ಕುಗಳು ಒಟ್ಟು ಹತ್ತು ಅಷ್ಟಗಳ ಜೊತೆಗೆ ಮೇಲೆ ಕೆಳಗೆ ಸೇರಿಸಿಕೊಳ್ಳಬೇಕು ಸಾವಿರ ಎಂಬುದು ನೂರರ ಹತ್ತನ್ನು ಒಟ್ಟು ಹಾಕಿದರೆ ಬರುವ ಮೊತ್ತ ಗರ್ಭವತಿಯು ಗರ್ಭಧರಿಸುವ ಒಟ್ಟು ಕಾಲ ಮನುಷ್ಯಗಣನೆಯಲ್ಲಿ ಹತ್ತು ತಿಂಗಳು ಎರಕ್ ಎರಕರೂ ಹತ್ತು ತಿಳಿಯುತ್ತೆ ಇಲ್ಲವಾದರೆ ನಾನೇ ಹೇಳಬೇಕಾಗುತ್ತದೆ ದಾಶರು ದಾಶಾರ್ಹರೋ ಹತ್ತು ಒಂದಿ ಮೇಲೆ ಕೆಳಗೆ ನೋಡುವಾಗ ಮತ್ತೆ ಅಷ್ಟಾವಕ್ರನೇ ಹೇಳುತ್ತಾನೆ ಎರಕ್ಕರೆಂದರೆ ನಿಂದ್ಯರು ರೋಗಿ ದರಿದ್ರ ಶೋಕಾರ್ಥ ರಾಜ ದಂಡ ದಂಡನೆಗೆ ಒಳಗಾದವ ಕಳ ವೃತ್ತಿವಂಚಿತ ಉನ್ಮತ್ತ ಅಸೂಯಾಪರ ಕಾಮಿ ಇವರೇ ಆ ಹತ್ತು ಇವರಿಗೆ ನಿದ್ರೆ ಸುಖ ಶಾಂತಿ ಇರುವುದಿಲ್ಲ ದಾಸರೆಂದರೆ ಉಪದೇಶಾರ್ಹರು ದಾಸಾರ್ಹರೆಂದರೆ ಉಪದೇಶ ಕೊಡಲು ಅರ್ಹರಾದ ಗುರುಗಳು ಉಪದೇಶಾರ್ಹರು ಪುತ್ರ ಶಿಷ್ಯ ಪುತ್ರಿ ಸೊಸೆ ಸೋದರಳಿಯ ಶಿಷ್ಯನ ಶಿಷ್ಯ ಉಪವಾಸಿ ಆಶ್ರಮದಲ್ಲಿದ್ದು ಸೇವಾಪರ ಗುರುವಿನ ಪುತ್ರ ಗುರುವಿನ ಶಿಷ್ಯ ಇಂಥವರು ಉಪದೇಶ ನೀಡಲು ತಂದೆ ಅಣ್ಣ ರಾಜ ಸೋದರ ಮಾವ ತಾಯಿಯ ತಂದೆ ಹೆಣ್ಣು ಕೊಟ್ಟ ಮಾವ ತಾತ ದೊಡ್ಡಪ್ಪ ಚಿಕ್ಕಪ್ಪ ಕುಟುಂಬದ ಹಿರಿಯ ಇಂಥವರು ಹತ್ತು ಮುಂದೇನು ಒಂದು ಹೇಳ್ತಾನೆ ತಾಯಿ ಗರ್ಭ ಧರಿಸುವ ಕಾಲ ಹತ್ತು ತಿಂಗಳೆಂದೇ ಅಲ್ಲ ಗರ್ಭದಿಂದ ಆಚೆಗಿನ ಹತ್ತು ಅವಸ್ಥೆಗಳನ್ನು ಹೇಳಿ ನೋಡೋಣ ಅಷ್ಟಾವಕ್ರ ಹೇಳ್ತಾನೆ ಇದೇನು ಮಹಾ ಗರ್ಭವಾಸ ಜನ್ಮ ಬಾಲ್ಯ ಕೌಮಾರ ಪೌಗಂಡ ಕೈಶೋರ ಯೌವನ ಪ್ರೌಢ ವಾರ್ಧಕ್ಯ ಮತ್ತು ಮೃತ್ಯು ಆಯಿತೋ ಸಭೆ ಚಪ್ಪಾಳೆ ಹಾಕುತ್ತಿದೆ ಒಂದಿಯ ಮುಖ ಪೆಚ್ಚಾಗುತ್ತದೆ ಮತ್ತೆ ಒಂದು ಹೇಳ್ತಾನೆ ಪ್ರಾಣವುಳ್ಳ ಪಶುಗಳಿಗಿರುವುದು ಹನ್ನೊಂದು ಇಂದ್ರಿಯಗಳು ವಿಕಾರಗಳು ಹನ್ನೊಂದು ಯೂಪಗಳು ಹನ್ನೊಂದು ಬಗೆ ಪ್ರತಿ ಜೀವಿಗೂ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮನಸ್ಸುಗಳು ಸೇರಿದಂತೆ ಇನ್ನೊಂದು ಇಂದ್ರಿಯಗಳುಂಟು ರುದ್ರರು ಏಕಾದಶರು ಅಷ್ಟಾವಕ್ರ ಹೇಳ್ತಾನೆ ಒಂದಿ ದಣಿಯುತ್ತ ಹಿಂಜರಿಯುತ್ತ ತೊದಲುತ್ತ ಬರುವುದನ್ನು ಕಂಡು ಹರ್ಷಿಸಿ ಈಗ ಹನ್ನೆರಡು ಒಂದಿ ವರ್ಷಕ್ಕೆ ಹನ್ನೆರಡು ತಿಂಗಳು ಜಗತಿ ಛಂದಸ್ಸಿನಲ್ಲಿ ಪಾದಗಳಲ್ಲಿ ಹನ್ನೆರಡರಂತೆ ಅಕ್ಷರಗಳು ಪ್ರಾಕೃತ ಯಜ್ಞಗಳು ನಡೆಯುವ ಕಾಲ ಹನ್ನೆರಡು ದಿನ ಆದಿತ್ಯರ ಸಂಖ್ಯೆ ಹನ್ನೆರಡು ಒಂದೇ ಹೇಳ್ತಾನೆ ತ್ರಯೋದಶಿ ತಿಥಿಯನ್ನು ಪ್ರಶಸ್ತವೆನ್ನುತ್ತಾರೆ ಒಂದಿಯ ಮಾತು ಹೊರಡಲಿಲ್ಲ ಅವನ ಸರಣಿ ಇಲ್ಲಿಗೆ ಮುಕ್ತಾಯವಾಯಿತು ನಿಮಿಷಗಳು ಉರುಳಿದರೂ ಮೌನ ಮತ್ತೆ ಯೋಚಿಸಿ ಒಂದಿ ಭೂಮಿಯಲ್ಲಿರುವವು ಒಟ್ಟು ಹದಿಮೂರು ದ್ವೀಪಗಳು ಮತ್ತೆ ಮೌನ ಬ್ರಾಹ್ಮಣರ ಚಪ್ಪಾಳೆ ಅಷ್ಟಾವಕ್ರನೇ ಈ ಸರಣಿಯನ್ನು ಈಗ ಪೂರೈಸುತ್ತಾನೆ ಅಷ್ಟಾವಕ್ರ ಹೇಳ್ತಾನೆ ದೇವತೆಗಳೊಡನೆ ಕೇಶಿ ಎಂಬ ಅಸರ ಯುದ್ಧ ಮಾಡಿದ್ದು ಹದಿಮೂರು ದಿನಗಳ ಕಾಲ ಅತಿ ಛಂದಸ್ಸಿನಲ್ಲಿ ಪಾದಾಕ್ಷರಗಳು ಹದಿಮೂರು ದ್ವೀಪ ಸಂಖ್ಯೆಯಲ್ಲೂ ಒಂದಿಯದು ಗೊಂದಲ ಸಪ್ತದ್ವೀಪವೇ ನವದ್ವೀಪವೇ ಈ ತ್ರಯೋದಶ ಗಣನೆಗೆ ಆಧಾರ ಇವತ್ತಿಗೆ ಇಷ್ಟು ಸಾಕು ಮುಂದಿನ ಚಿಂತನೆಯನ್ನು ಇನ್ನೊಂದು ಭಾಗದಲ್ಲಿ ಮಾಡುವ ಎಲ್ಲರಿಗೂ ಭಗವಂತನ ಶ್ರೇಯಸ್ಸನ್ನು ಕೋರ್ತಾ ಶ್ರೀಕೃಷ್ಣಾರ್ಪಣಾ ಮಸ್ತು ಶ್ರೀ ನಮಃ ಶ್ರೀ ನಮಃ ನಾವು ಅಷ್ಟಾವಕ್ರ ಗೀತೆಯ ಚಿಂತನೆಯನ್ನು ಮುಂದುವರಿಸೋಣ ವಂದಿ ತಲೆ ತಗ್ಗಿಸಿ ಕುಳಿತಿದ್ದಾನೆ ಈ ಬಾಲಕ ಇಷ್ಟು ಮಟ್ಟಿಗೆ ವಿಷಯ ಸಂಗ್ರಹ ನಿರೂಪಣೆ ಮಾಡಿಯಾನೆಂದು ಅವನು ನಿರೀಕ್ಷಿಸಿರಲಿಲ್ಲ ಅಷ್ಟಾವಕ್ರ ಹೇಳ್ತಾನೆ ಸುಮ್ಮನೆ ಅಂಕೆಗಳನ್ನು ಜೋಡಿಸುವುದು ಪಾಂಡಿತ್ಯವಲ್ಲ ಅದಕ್ಕೆ ಅರ್ಥ ಇರುವುದು ಪ್ರಶ್ನಾತೀತವಿದ್ದರೆ ಅದು ಬೋಧಕ ಉದಾಹರಣೆಗೆ ಹದಿನಾಲ್ಕು ಎಂದರೆ ಒಂದು ಪಕ್ಷದ ತಿಥಿಗಳು ಹದಿನೈದು ಪೂರ್ಣಮಾಸಿ ಅಥವಾ ಪೂಜ್ಯ ಅಮಾವಾಸ್ಯೆ ಪಕ್ಷದಲ್ಲಿ ಹದಿನಾರು ತಿಥಿಗಳು ಇರುವುದಿಲ್ಲ ಆದ್ದರಿಂದ ಈ ಹದಿನೈದಕ್ಕೆ ಅರ್ಥ ಹೀಗೆ ಹೇಳುತ್ತಾ ಹೋಗಬಹುದು ಸೂರ್ಯನ ರಥಕ್ಕೇಕೆ ಏಳೆ ಕುದುರೆಗಳು ವಾರದಲ್ಲಿ ಏಳೇ ದಿನಗಳು ಬಿಳಿ ಬೆಳಕಿನಲ್ಲಿ ಏಳೇ ಬಣ್ಣಗಳು ಅಗ್ನಿಗೆ ಏಳೇ ನಾಲಿಗೆಗಳು ಮೇಲಿನ ಲೋಕಗಳು ಕೆಳಗಿನವಳು ಏಳೇ ಏಳು ವ್ಯಾಹೃತಿಗಳು ಏಳು ದಿಕ್ಕುಗಳು ಉಪ ದಿಕ್ಕುಗಳು ಸೇರಿ ಎಂಟು ದಿಕ್ಪಾಲಕರು ಎಂಟು ಭೂಮಿಯನ್ನು ಹೊತ್ತವು ಅಷ್ಟ ಶರೀರಕ್ಕೆ ಒಂಬತ್ತೇ ದ್ವಾರಗಳು ಒಂಬತ್ತು ಪೂರ್ಣಾಂಗ ಕೊನೆಯದು ಹೀಗೆ ಅನಂತದವರೆಗೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ವೃತ್ತದಲ್ಲಿ ಮುನ್ನೂರ ಅರವತ್ತೈ ವಿಭಾಗಗಳು ದಶಮಾಂಶ ತರಲು ಬರುವುದಿಲ್ಲ ಈ ಒಂದು ಚೆನ್ನಾಗಿ ಚಿಂತಿಸಿ ಅಭ್ಯಾಸ ಮಾಡಿದವನಲ್ಲ ಪಾಂಡಿತ್ ಪಂಡಿತರನ್ನು ಹೇಗೆ ಸೋಲಿಸಿದನೋ ಅವನೇ ಬಲ್ಲ ಒಂದು ಹೇಳ್ತಾನೆ ನಾನೇನು ಮೋಸಗಾರನಲ್ಲ ಅಷ್ಟವಕ್ರ ಹಾಗಾದರೆ ಸತ್ತವರನ್ನು ಬದುಕಿಸಿ ತಂದು ನಿಲ್ಲಿಸಿ ನೋಡೋಣ ಸಾಧ್ಯವೇ ಒಂದು ಹೇಳ್ತಾನೆ ಸತ್ಯ ಹೇಳ್ತೇನೆ ನಾನು ವರುಣಪುತ್ರ ಪಶ್ಚಿಮದ ಒಂದು ದೇಶದಲ್ಲಿ ಒಂದು ಕಡೆ ಸಮ್ರಾಟ್ ವರುಣನ ಪ್ರೀತ್ಯರ್ಥವಾಗಿ ಬಹುಕಾಲ ಸಾಧ್ಯವಾದ ವಾರ್ಷಿಕ ಸತ್ರಯಾಗ ನಡೆಯುತ್ತಿದೆ ಸಮುದ್ರಯಾದ ಮಾಡಿ ಅಲ್ಲಿಗೆ ಹೋಗಲು ಬ್ರಾಹ್ಮಣರು ಒಪ್ಪದ ಕಾರಣ ಈ ತಂತ್ರ ಈ ವಾದ ಸೋಲಿನ ಪಣವನ್ನು ನಾನು ಅಭಿನಯಿಸಬೇಕಾಯಿತು ಬ್ರಾಹ್ಮಣವದೇ ಪಾಪವೆಂಬುದನ್ನು ನಾನು ಬಲ್ಲೆ ಯಾರನ್ನೂ ನಾನು ನೀರಲ್ಲಿ ಮುಳುಗಿಸಿ ಸಾಯಿಸಲಿಲ್ಲ ಅವರೆಲ್ಲ ಯಾಗಕ್ಕೆ ದ್ವೀಪಾಂತರಕ್ಕೆ ಹೋಗಿ ಪುಷ್ಕಳ ದಕ್ಷಿಣೆ ಪಡೆದು ಇನ್ನೇನು ವಾಪಸ್ಸು ಬರಲಿದ್ದಾರೆ ಕಹಳುನೂ ಸಹ ಬರಲಿದ್ದಾನೆ ಸಭೆ ಚಕಿತವಾಗುತ್ತದೆ ಅಷ್ಟಾವಕ್ರ ಹೇಳ್ತಾನೆ ಏನಿದು ನೀನು ಬ್ರಾಹ್ಮಣರನ್ನು ವಾದದಲ್ಲಿ ಸೋಲಿಸಲೇ ಇಲ್ಲವೇ ಇಲ್ಲದಾದ ಇಲ್ಲವಾದರೂ ಏನು ವಾಗ್ವಿಲಾಸವೂ ಮೋಸದ್ದೇ ಸತ್ಯಾತ್ಮಕವಾದುದೇ ಇಷ್ಟವಿಲ್ಲದಿದ್ದ ಬ್ರಾಹ್ಮಣರನ್ನು ವಂಚನೆಯಿಂದ ಲೋಭವನ್ನು ನೆಪ ಮಾಡಿಕೊಂಡು ಏನೋ ವಕ್ರವಿಧಾನದಿಂದ ವಿದೇಶಕ್ಕೇನೂ ವರ್ಣಲೋಕಕ್ಕೇನೂ ಎಲ್ಲಿಗಾದರನ್ನು ಕಳಿಸಿದ್ದು ಮೋಸವಲ್ಲವೇ ವಾದ ಎಂಬುದು ಜನಕನ ಸಭೆಯಲ್ಲಿ ಈ ಮಟ್ಟಿಗೆ ಇಳಿಯುವುದೇ ಬಹಳ ದುಃಖ ಆಗ್ತದೆ ಅವನಿಗೆ ಅಗ್ನಿಯನ್ನು ಜಾತವೇದ ಎನ್ನುವರು ಸದ್ಗೃಹಸ್ಥರ ಮನೆಯಲ್ಲಿ ಅದಕ್ಕೆ ಪೂಜ್ಯತೆ ಉಂಟು ಅದು ಎಲ್ಲಿದ್ದರೂ ದಹಿಸುವ ಗುಣ ಬಿಡುವುದಿಲ್ಲ ನನ್ನ ಬಾಯಿಂದ ಬಂದ ಸೂಕ್ತಿಗಳು ಹಾಗೆ ನಿನಗೆ ಸುಡಲಿಲ್ಲವೆ ನಾನು ನಿನ್ನನ್ನು ನೇರವಾಗಿಯೇ ಶಪಿಸಬಲ್ಲೆ ನಿನ್ನ ಅಕೃತ್ಯಕ್ಕಾಗಿ ಧನದಾಶಿಯಿಂದ ಬ್ರಾಹ್ಮಣರನ್ನು ಮೋಸದ ಮಾತಿನಲ್ಲಿ ಸಿಲುಕಿಸಿ ಪರದೇಶಕ್ಕೆ ಬಲತ್ಕಾರ ಮಾಡಿ ಕಳಿಸಿರುವ ನಿನ್ನ ಉದ್ದೇಶ ವೈದಿಕವೂ ಅಲ್ಲ ಶ್ಲಾಘ್ಯವೂ ಅಲ್ಲ ಆದರೆ ಬ್ರಾಹ್ಮಣರು ಬಾಲಕರಲ್ಲೂ ಪುತ್ರಪ್ರಾಯರಲ್ಲೂ ಕೃಪಣರಾಗಿ ತಪ್ಪೊಪ್ಪಿಕೊಂಡು ಪರಿತೀಪಿಸುವವರಲ್ಲೂ ದೋಷವೆಣಿಸುವವರಲ್ಲ ತಪಿಸುವವರಲ್ಲ ನಿನ್ನನ್ನು ಇಲ್ಲಿನ ಹೊಗಳು ಭಟ್ಟರು ಸ್ತುತಿಸಿ ಸ್ತುತಿಸಿ ದೊಡ್ಡವನ್ನಾಗಿ ಮಾಡಿಬಿಟ್ಟಿದ್ದಾರೆ ದೊರೆಗೂ ನೀನು ನಿನ್ನ ಮೋಸ ಜಾಲವನ್ನು ತಿಳಿಸಲಿಲ್ಲ ಮರೆಮಾಚಿದೆ ಮಹಾರಾಜ ನೀನು ಈಗ ಈ ಮದಿಸಿದ ಆನೆಗೆ ಅಂಕುಶ ಹಾಕಿ ತಿವಿದು ವಶದಲ್ಲಿಟ್ಟು ಶಿಕ್ಷಿಸಬೇಕು ದೊರೆ ಹೇಳ್ತಾನೆ ಇಂದಿನ ವಾದದಲ್ಲಿ ಈ ಬ್ರಾಹ್ಮಣ ಬಾಲಕನೇ ಜಯಿಸಿದ್ದಾನೆ ಈತ ಮನುಷ್ಯ ಮಾತ್ರವಲ್ಲ ನರರೂಪಿ ಸರಸ್ವತಿ ವಾಗ್ದೇವತೆ ಜ್ಞಾನಮೂರ್ತಿಯೇ ಸರಿ ಒಂದ್ವಿಗೆ ತಕ್ಕ ಶಿಕ್ಷೆ ಕೊಡಲು ಈ ಬಾಲಕ ಅರ್ಹ ಈ ಸತ್ತಿರ್ಪಿಗೆ ಬ್ರಾಹ್ಮಣರು ಜಯಕಾರ ಮಾಡಿ ಚಪ್ಪಾಳೆ ಹಾಕುತ್ತಾರೆ ವಂದಿ ತನ್ನ ಕೈಕಡಗಳನ್ನು ಕಾಲಿನ ಬಂಗಾರದ ಬಳೆಗಳನ್ನು ತೋಳಿನ ಆಭರಣಗಳನ್ನು ಕಳಚಿ ಒಂದೊಂದೊಂದಾಗಿ ಕೆಳಗಿಡುತ್ತಿದ್ದಾನೆ ಕಣ್ಣೀರು ಉದುರುತ್ತಿದೆ ಅಷ್ಟಾಭಕರನ ಕೈ ಸನ್ನೆಯಿಂದ ಸಭೆಯ ಸದ್ದು ಅಡಗುತ್ತದೆ ನಿಧಾನವಾಗಿ ವಂದಿ ಮಾತನಾಡಲು ತೊಡಗುತ್ತಾನೆ ನಾನು ವರುಣಪುತ್ರ ನೀವು ನೀರಲ್ಲಿ ಮುಳುಗಿಸಿದರೂ ನನಗೆ ಭಯವಿಲ್ಲ ಅಷ್ಟಾಭಕರ ಹೇಳ್ತಾನೆ ಏನಯ್ಯ ವರುಣ ಗೋತ್ರದವನೇ ವಾರುಣಿಯೇ ಅಥವಾ ಬೇರೇನೂ ಸಂಕೇತವೋ ಒಂದು ಹೇಳ್ತಾನೆ ನನ್ನ ಹಿರಿಯರಿಂದ ನಾನು ಕೇಳಿದ್ದನ್ನು ಹೇಳಿದ್ದೇನೆ ಅಷ್ಟೇ ನೀವೇನಾದರೂ ಅರ್ಥ ಮಾಡಿಕೊಳ್ಳಿ ಅಷ್ಟಾವಕ್ರ ಹೇಳ್ತಾನೆ ನಿನಗೆ ನೀರಲ್ಲಿ ಮುಳುಗಿಸಿದ್ರೂ ಭಯವಿಲ್ಲವೆನ್ನುವುದಾದರೆ ನಿನಗೆ ಪಶ್ಚಾತ್ತವೋ ಪ ಪಶ್ಚಾತ್ತಾಪವೋ ಆಗಿಲ್ಲವೆನ್ನಬೇಕು ಆ ಶಿಕ್ಷೆ ಕೊಡಲು ನಾನು ಸಮರ್ಥನಲ್ಲ ಅದು ವಾದದ ನಿಬಂಧನೆಯ ಫಲ ಇರಬಹುದು ಆದರೆ ಬ್ರಾಹ್ಮಣನಾದ ನನಗೆ ಜೀವರಕ್ಷೆ ಜೀವಕಾರುಣ್ಯಗಳು ಮುಖ್ಯ ಕರ್ತವ್ಯ ದೊರೆ ಹೇಳ್ತಾನೆ ಅಯ್ಯ ಬಾಲಕ ಅದು ನಿನ್ನ ಔದಾರ್ಯವಿರಬಹುದು ಆದರೆ ರಾಜಸ್ಥಾನಕ್ಕೆ ನಿಬಂಧನೆಯ ಪಾಲನೆಯ ಕರ್ತವ್ಯವಿದೆ ಈ ಒಂದಿ ತನ್ನಿಷ್ಟದಂತೆ ದೇಶಾಂತರಕ್ಕೆ ಹೋಗಲಿ ಅದು ವರುಣಲೋಕವಾದರೆ ವಾದದ ನಿಬಂಧನೆಯೂ ಪೂರೈಕೆಯಾದಂತೆ ಆಗುತ್ತದೆ ಈಗ ಈ ಒಂದಿಯು ವಿದೇಶಕ್ಕೆ ಕಳುಹಿಸಿದ ಬ್ರಾಹ್ಮಣರ ಗತಿಯೇನು ಒಂದು ಹೇಳ್ತಾನೆ ನಾನಿನ್ನು ಯಾರನ್ನೂ ಅತ್ತ ಕಳಿಸಿಲ್ಲ ಎಲ್ಲರೂ ಕ್ಷೇಮವಾಗಿಯೇ ಇದ್ದಾರೆ ಇಷ್ಟರಲ್ಲೇ ಬರುತ್ತಾರೆ ಸಭೆ ಚಕಿತವಾಗುತ್ತದೆ ಆ ಕಡೆಯಿಂದ ವೇದಘೋಷ ಮಾಡುತ್ತಾ ದೊಡ್ಡ ಬ್ರಾಹ್ಮಣ ಸಮೂಹ ಬರುತ್ತದೆ ಎಲ್ಲರೂ ಕೈ ಮುಗಿಯುತ್ತಾ ಎದ್ದು ನಿಲ್ಲುತ್ತಾರೆ ಒಂದು ಹೇಳ್ತಾನೆ ಇಗೋ ನನ್ನ ಮಾತು ನಿಜವಾಯಿತು ವಿದೇಶಿ ದೊರೆಯೊಬ್ಬ ವಿಸ್ತಾರ ಯಜ್ಞಸತ್ರ ಮಾಡಲು ಬಯಸಿದ್ದ ನಾನು ಅವನಿಗೆ ಸಹಾಯ ಮಾಡಲು ಉದ್ದೇಶಿಸಿದ್ದೆ ಹಲವರನ್ನು ಕಳುಹಿಸಿಯೂ ಇದ್ದೆ ಅವರು ನನ್ನ ನಿರ್ಬಂಧವನ್ನು ಒಪ್ಪಲು ಮೊದಲು ನಿರಾಕರಿಸಿದರು ನಾನು ಪುಷ್ಕಳ ದಕ್ಷಿಣೆ ದೊರೆಯುವುದೆಂದು ಭರವಸೆ ಇತ್ತ ಮೇಲೆ ಹೋಗಿ ಬಂದರು ಸುಖವಾಗಿದ್ದಾರೆ ಇನ್ನು ಹಲವರು ಹೊರಡುವುದು ಹೊರಡುವುದರಲ್ಲಿದ್ದರು ಅಷ್ಟರಲ್ಲಿ ಈ ತಿರುವು ಉಂಟಾಯಿತು ಹೊರಡಲಿದ್ದವರು ದೂರದ ಹಳ್ಳಿಗಳಲ್ಲಿ ಅಜ್ಞಾತ ವಸತಿಗಳಲ್ಲಿ ನನ್ನ ಮೇಲ್ವಿಚಾರಕರ ಪೋಷಣೆಯಲ್ಲಿ ಚೆನ್ನಾಗಿಯೇ ಇದ್ದರು ಇದ್ದಾರೆ ನೀವೇ ನೋಡಿ ವೇದ ಜ್ಞಾನ ವೈದಿಕ ಕರ್ಮ ಲೋಕ ವ್ಯಾಪಕವಾಗಲಿ ಎಂದು ಆಶಿಸಿದ್ದು ತಪ್ಪೇ ಬ್ರಾಹ್ಮಣರು ಹತ್ತಿರ ಬರುತ್ತಾ ದೊರೆ ಸ್ವಾಗತಿಸಿ ಕುಳ್ಳಿರಿಸುತ್ತಾನೆ ಸಭೆ ಮುಂದುವರಿಯುತ್ತದೆ ಅಷ್ಟಾವಕ್ರ ಹೇಳ್ತಾನೆ ಯಾವ ಜ್ಞಾನವೂ ಲೋಕ ವ್ಯಾಪಕವಾಗುವುದು ಬಿಡುವುದು ಸ್ವಭಾವ ಲೋಕಗುಣ ಚಂದ್ರಾದಿತ್ಯರ ಒಲವು ಭಗವಂತನ ನಿಯಮ ವೈದಿಕ ವಿಧಿಗಳು ಪರಂಪರೆ ಇಂಥವನ್ನು ಅವಲಂಬಿಸಿರುತ್ತವೆ ಒಬ್ಬರು ಕೃತಕವಾಗಿ ಒಂದು ಚಳುವಳಿ ಮಾಡುವುದು ಒಂದು ಪರಂಪರೆ ಹುಟ್ಟುಹಾಕುವುದು ಇದ್ದುದೊಂದನ್ನು ಅಳಿಸುವುದು ತಿರುಚುವುದು ಅತಿರೇಕ ಅತಿಕ್ರಮವಾಗುತ್ತದೆ ಜಡಲೋಕದಂತೆ ಜೀವಲೋಕಕ್ಕೂ ನಿಯಮಗಳುಂಟು ಭೌಗೋಳಿಕ ಚಾರಿತ್ರಿಕ ಅಲ್ಲಿಗೆ ಆಧ್ಯಾತ್ಮಿಕ ನಿಯಮಗಳು ಮನ್ನಿಸಲ್ಪಟ್ಟು ಆಚರಣೆಯಲ್ಲಿ ಸದಾ ಮಾನ್ಯವಾಗಿರಬೇಕಾಗುತ್ತದೆ ಇದನ್ನು ಭರತಭೂಮಿಯನ್ನು ಹಿರಿಯರು ಕರ್ಮಭೂಮಿ ಎಂದ ಎಂದು ಹೇಳಿದರು ಉಳಿದವನ್ನು ಭೋಗಭೂಮಿ ಎಂದರು ಮ್ಲೇಚ್ಛರು ಹೂಣರು ಬರ್ಬರರು ಅನಾಗರಿಕರು ಪ್ರಾಣಿ ಮಟ್ಟಕ್ಕೆ ಮೇಲಾರದೆ ಬರೀ ಭೌತಿಕ ಸುಖ ವಿಲಾಸಗಳಲ್ಲಿ ಜೀವನ ಕಳೆಯುವವರು ತುಂಬಿದ ದೇಶಗಳಲ್ಲಿ ವೈದಿಕಾಚಾರ ವಿಚಾರ ಕರ್ಮ ಸಾಧನೆಗಳನ್ನು ಆಚರಿಸುವುದು ಕಷ್ಟ ಫಲವೂ ಇಲ್ಲದಾಗುವುದು ಸಮ ಕಾಲ ಪರ್ಯಾಯಗಳಿಲ್ಲದೆ ಅಯನ ಮಾಸ ಋತು ತಿಥಿಗಳು ಹೇಗೆ ಸಿದ್ಧಿಸುತ್ತವೆ ತೀರ್ಥಶುದ್ಧಿ ಆತರಿಂದ ಅಲ್ಲಿ ಆಹಾರ ಶುದ್ಧಿಯ ಬಗೆ ಹೇಗೆ ಋಷಿ ಜೀವನದ ಕಠಿಣ ರಥಗಳ ಆಚರಣೆ ಹೇಗೆ ಹಣದ ಆಸೆಗೆ ನೀನು ಕಳುಹಿದ್ದು ವೈದಿಕ ನಿಯಮಕ್ಕೆ ಬದ್ಧವೇ ವಿರುದ್ಧವೇ ಬ್ರಾಹ್ಮಣರಿಗೆ ಬಡತನ ಇರಬಹುದು ತೃಪ್ತಿಯೇ ಭೂಷಣ ಎನ್ನುತ್ತಾರೆ ಅಂತೂ ಹೋಗಿ ಬಂದವರು ಇದ್ದಾರೆ ಪ್ರಾಯಶಿತ್ತ ಮಾಡಿಕೊಳ್ಳಲಿ ಹೋಗದವರೂ ಸಹ ದೊರೆ ಹೇಳ್ತಾನೆ ವಟು ಮಹಾಶಯ ಈಗ ವಿಜಯೋತ್ಸವದ ಆಚರಣೆ ನೀನು ಪಲ್ಲಕ್ಕಿಯಲ್ಲಿ ಕೂಡಲೇಬೇಕು ಇದು ಈಗ ರಾಜಾಜ್ಞೆ ನಸು ನಗುತ್ತಾ ಹೇಳಲು ಕಷ್ಟಪಡುತ್ತಿದ್ದ ಬಾಲಕನನ್ನು ಕಂಡು ಬ್ರಾಹ್ಮಣರು ಕಣ್ಣಿರುಗರೆಯುತ್ತಾರೆ ಆಗ ತಾನೇ ಒಂದಿಯ ಸೆರೆಯಿಂದ ಮುಕ್ತನಾಗಿ ಬಂದಿದ್ದ ಒಬ್ಬ ವೃದ್ಧ ಬಾಲಕನ ಹತ್ತಿರ ಬಂದು ಅಳುತ್ತಾನೆ ವೃದ್ಧ ಕೇಳ್ತಾನೆ ಮಗು ಆಯುಷ್ಮಾನ್ ಭವ ನಿನಗೆ ಹೇಗಪ್ಪ ಶರೀರ ಹೀಗಾಯಿತು ಅಷ್ಟಾವಕ್ರ ಹಿಂದಿರುಗಿ ನೋಡುತ್ತಾ ಒಬ್ಬ ಹಿರಿಯ ತಪಸ್ವಿಗಳ ಅನುಗ್ರಹದ ಮಾತಿನಂತೆ ಆಯಿತು ವೃದ್ಧ ಕೇಳ್ತಾನೆ ಹಿರಿಯರ ಅನುಗ್ರಹವೇ ಏನು ನಿನ್ನ ಮಾತಿನ ಅರ್ಥ ಅಷ್ಟಾವಕ್ರ ಹೇಳ್ತಾನೆ ಹಿರಿಯರಾದ ಅನ್ಯರಿಗೆ ಈ ನನ್ನ ಕೌಟುಂಬಿಕ ವಾರ್ತೆಯಿಂದ ಏನು ಲಾಭ ಶರೀರ ವಕ್ರವಾಯಿತು ಅಲ್ಲಿಗೆ ಬಿಟ್ಟು ಬಿಡಿ ವೃದ್ಧ ಹೇಳ್ತಾನೆ ಕೌಟುಂಬಿಕ ಎಂದರೇನೋ ತಿಳಿಯಲಿಲ್ಲ ಪರಿಹಾರ ಉಂಟೆ ಎಂದು ಯೋಚಿಸಿ ಹಿತೈಷಿಯಾಗಿ ಎರಡು ಮಾತಾಡಲು ಬಂದೆ ಬೇಸರವಾದರೆ ಸಿಡುಕುವೆಯಾದರೆ ಬೇಡ ನನ್ನಷ್ಟಕ್ಕೆ ಹೋಗುತ್ತೇನೆ ವಕ್ರ ಹೇಳ್ತಾನೆ ಕೋಪಿಸಬೇಡಿ ತಪಸ್ವಿಗಳೇ ಕರ್ಮಫಲ ಇದು ನನ್ನ ತಂದೆಯೇ ಶಾಪ ಅವರು ರಾತ್ರಿಯಲ್ಲಿ ಅಧ್ಯಯನ ಮಾಡುತ್ತಿದ್ದಾಗ ಅಪಸ್ವರ ಬಂದುದಕ್ಕಾಗಿ ನಾನು ತಿದ್ದಿ ಈ ಶಾಪ ಪಡೆದೆ ವೃದ್ಧ ಹತ್ತಿರ ಬರುತ್ತಾ ವಟುವನ್ನು ಮುಟ್ಟಿ ನೋಡಿ ನೀನು ಉದ್ದಾಲಕರ ಮೊಮ್ಮಗನೆ ಸುಜಾತಾಳ ಮಗನೆ ನಿನ್ನ ಹೆಸರು ಎನ್ನುತ್ತಾ ಕಣ್ಣೀರು ಮಿಡಿಯುತ್ತಾರೆ ಒಂದು ಎತ್ತಿನ ಗಾಡಿಯಲ್ಲಿ ಅರಮನೆಯ ಬಾಗಿಲಲ್ಲಿ ಒಬ್ಬ ಹಣ್ಣು ಮುದುಕರು ಒಬ್ಬ ಸುಮಂಗಲೆ ಮಧ್ಯ ವಯಸ್ಸಿನವಳು ಬಂದು ಇಳಿಯುತ್ತಾರೆ ಶ್ವೇತಕೇತು ಓಡಿ ಹೋಗಿ ಅಪ್ಪಾ ನೀವೇಕೆ ಬಂದಿರಿ ಅಕ್ಕ ನೀನು ಬಂದದ್ದು ಸಂತೋಷ ಇಲ್ಲೇನಾಗುತ್ತಿದೆ ಎಂದು ತಿಳಿದು ತಿಳಿಸಿದವರು ಯಾರು ಸುಜಾತ ಹೇಳ್ತಾಳೆ ನಿನ್ನ ತಂದೆಗಾದ ಗತಿ ನಿನಗೆ ಆಗದಿರಲಿ ಎಂದು ನಾನು ತವಕಿಸಿದೆ ನಿನ್ನ ತಾತ ವಂದಿಯನ್ನು ದೊರೆಯನ್ನು ಶಪಿಸಿ ನಿನ್ನನ್ನು ಉಳಿಸಲು ಬಂದಿದ್ದಾರಪ್ಪ ಹೆತ್ತ ಹೊಟ್ಟೆ ಬ್ರಾಹ್ಮಣಿಯಾದರೇನು ಚಂಡಾಲೆಯಾದರೇನು ಅಷ್ಟಾವಕರನೊಡನೆ ಮಾತನಾಡುತ್ತಿದ್ದ ಬ್ರಾಹ್ಮಣ ಈಗ ಇತ್ತ ಬಂದು ಉದ್ದಾಲಕರ ಪಾದಗಳಿಗೆ ಎರಗುತ್ತಾರೆ ಕಹೋಳನನ್ನು ಕಂಡು ಸುಜಾತಾಳಿಗೂ ಅಚ್ಚರಿಯೂ ಆನಂದವೂ ಆಗುತ್ತದೆ ಬ್ರಾಹ್ಮಣರು ನಡೆದಿದ್ದನ್ನೆಲ್ಲ ತಿಳಿಸುತ್ತಾರೆ ದೊರೆ ಉದ್ದಾಲಕರನ್ನು ಗೌರವಿಸುತ್ತಾನೆ ನಗರದ ಆಚೆಯ ನದಿಯಲ್ಲಿ ಮಂತ್ರೋಚ್ಚಾರ ಮಾಡಿ ಖಹೋಳ ಅದಕ್ಕೆ ವಿಶಿಷ್ಟ ಶಕ್ತಿ ಅನುಗ್ರಹಿಸುತ್ತಾನೆ ಮಗು ನನ್ನದು ತಪ್ಪಾಗಿದೆ ಕೋಪದಿಂದ ಆಡಿದ ಮಾತು ಫಲಿಸಿದೆ ಈಗ ಈ ನದಿಯಲ್ಲಿ ಸ್ನಾನ ಮಾಡು ಎಲ್ಲ ಅಂಗಗಳು ಸುಂದರವೂ ಸಮವೂ ಕಾರ್ಯಕ್ಷಮವೂ ಆಗುತ್ತವೆ ಅದಕ್ಕೆ ಇನ್ನು ಸಮಂಗ ಎಂದೇ ಹೆಸರಾಗಲಿ ಎನ್ನುತ್ತಾನೆ ಊರವರೆಲ್ಲ ಈ ವಿಚಿತ್ರ ತಪೋಬಲ ಕಂಡು ಬ್ರಾಹ್ಮಣ ಶಕ್ತಿಗೆ ಬೆರಗಾಗುತ್ತಾರೆ ಈ ಚರಿತ್ರೆಯನ್ನು ಹಿಡಿದ ಲೋಮೇಶ ಮಹರ್ಷಿಗಳು ಹೇಳ್ತಾರೆ ಇದನ್ನು ಯಾರ್ಯಾರೆಲ್ಲ ಹೇಳ್ತಾರೋ ಅಥವಾ ಕೇಳ್ತಾರೋ ಅವರಿಗೆಲ್ಲ ಎಲ್ಲ ರೀತಿಯ ರೋಗ ಭಯಗಳು ಲೋಕ ಭಯಗಳು ನಿವಾರಣೆಯಾಗಿ ಸಕಲ ಸಂಪತ್ತುಗಳು ಸಿಕ್ಕಿ ಒಳ್ಳೆಯ ಅತ್ಯಂತ ಉತ್ತಮವಾದ ಜೀವನವನ್ನು ನಡೆಸುವಂತೆ ಆಗ್ತದೆ ಎಲ್ಲರಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಆಗ್ತದೆ ಅಷ್ಟಾವಕ್ರ ಹೇಗೆ ತನ್ನ ಬುದ್ಧಿವಂತಿಕೆಯನ್ನು ತನ್ನ ಬ್ರಾಹ್ಮ ಜಗತ್ತನ್ನು ಗೆದ್ದನೋ ಅದೇ ರೀತಿ ಎಲ್ಲರೂ ಈ ಕಥೆಯನ್ನು ಕೇಳಿದವರೆಲ್ಲರೂ ಕೂಡ ಅತ್ಯಂತ ಚುರುಕು ಬುದ್ಧಿಯವರಾಗಿ ಜಗತ್ತನ್ನು ಗೆಲ್ಲಲು ಸಮರ್ಥರಾಗುತ್ತಾರೆ ಎಂದು ಹೇಳಿ ಹೇಳ್ತಾರೆ ಈ ಕಥೆಯನ್ನು ಆರಿಸಿಕೊಂಡದ್ದರಿಂದ ಪ್ರಸಂಗ ಸ್ವಲ್ಪ ಉದ್ದಾಯಿತು ಅದಕ್ಕೆ ಕ್ಷಮೆ ಕೋರಿ ಎಲ್ಲರಿಗೂ ಭಗವಂತನ ಶ್ರೇಯಸ್ಸನ್ನು ಕೊರುತ್ತಾ ಶ್ರೀ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು